ವೀಕ್ಷಕರಿಗೆ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಆ ಗೋಚರದ ಗ್ರಹಗಳ ಬಗ್ಗೆ ಮಾತಾಡಿದೆ. ಇವತ್ತು ಕೂಡ ಸ್ವಲ್ಪ ಗ್ರಹಗಳ ಬಗ್ಗೆ, ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡುವಂಥ ಕೆಲಸ ಮಾಡೋಣ. ಅದರ ಜೊತೆಗೆ ಈ ಒಂದು ಸೂಚನೆ ನಿಮಗೋಸ್ಕರ, ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ, ಇಲ್ಲಿ ನಾನು ಕೇವಲ ಮಾಧ್ಯಮ ಅಷ್ಟೇ. ಧನ್ಯವಾದಗಳು. ರೈಟ್, ಸೊ ಗೊತ್ತಾಯಿತು. ಓಕೆ, ಯಾಕಂದರೆ ಎಲ್ಲವೂ ವಿದ್ಯೆ ಅವರಿಂದಲೇ ಬಂದಿರುವಂಥದ್ದು, ನಮ್ಮದು ಏನಿಲ್ಲ. ನಾವು ಅದನ್ನು ಸರ್ಚ್ ಮಾಡಿರ್ತೇವೆ ಅಥವಾ ಅಲ್ಲಿಂದ ಬಂದದನ್ನು ಕಲ್ತ್ಕೊಂಡಿರ್ತೇವೆ, ಅದನ್ನು ನಿಮ್ಮೆಂದರು ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ರೈಟ್ ತಾನೇ? ಓಕೆ, ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ಸೊ ಗೋಚರಗಳ ಬಗ್ಗೆ ಆಲ್ರೆಡಿ ಮಾತಾಡಿದೆ ನಾನು ತುಂಬ ಬಾರಿ. ರೈಟಾ? ಈಗ ವಿಶೇಷವಾಗಿ ನೋಡಿ, ಇದರಲ್ಲಿ ಈ ಮೂಮೆಂಟಲ್ಲಿ ತುಂಬ ಗಮನ ಕೊಡಬೇಕಾಗಿರುವಂಥದ್ದು ತುಲಾರಾಶಿ. ತುಲಾರಾಶಿಯಲ್ಲಿ ಕೇತು ಮಹಾರಾಜರ ಎಂಟ್ರಿ ಆಗಿದೆ ಆಲ್ರೆಡಿ. ಅದಕ್ಕೋಸ್ಕರ ಮದುವೆ ವಿಚಾರ, ಪಾರ್ಟ್ನರ್ಶಿಪ್ ವಿಚಾರ, ಟ್ರಾವೆಲಿಂಗ್, ಕಿಡ್ನಿ ಸಮಸ್ಯೆ ಅಲ್ವಾ, ಆನಂತರ ವಿಶೇಷವಾಗಿ ವ್ಯವಹಾರಗಳು, ವ್ಯಾಪಾರಗಳು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತೊಂದರೆಗೊಳಗಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ. ಆದರೆ ನಿಮಗೆ ಗೊತ್ತಿರಬೇಕು, ಈ ಮದುವೆ ವಿಚಾರದಲ್ಲಿ ಅದೆಷ್ಟೋ ವಿಚಾರಗಳು, ಮದುವೆ ಮುರಿದು ಬಿದ್ದಿರುವಂಥದ್ದು, ತೊಂದರೆ ಕ್ರಿಯೇಟ್ ಆಗಿರುವಂಥದ್ದು. ರೈಟ್, ಗೊತ್ತಿರುತ್ತೆ ಅಂತ ಇಟ್ಕೊಳ್ತೇನೆ ಅಲ್ವಾ. ಎಲ್ಲೋ ಒಂದು ಕಡೆ ಮದುವೆ ನಡೀತಾ ಇರಬೇಕಾದ್ರೇ ಮದುವೆ ಡಿಸ್ಕನೆಕ್ಟ್ ಆಗಿರುವಂಥದ್ದು ಅಲ್ವಾ, ಏನೋ ಕಾರಣ ಹೇಳಿ ಸುಮ್ಮ ಸುಮ್ಮನೆ ನಾನು ಅವನ ಜೊತೆ ಲವ್ ಮಾಡ್ತೇನೆ ನಿಮ್ಮ ಜೊತೆ, ಏನೋ ಒಂದು ಅಲ್ವಾ. ಸೊ ಯಾಕೆ ಹಾಗೆ? ಯಾಕಂದರೆ ತುಲಾರಾಶಿಯಲ್ಲಿ ಕೇತು ಮಹಾರಾಜರ ಎಂಟ್ರಿ ಆಗಿದೆ. ಅದಕ್ಕೋಸ್ಕರ ಮದುವೆಗೆ ಸಂಬಂಧಪಟ್ಟಂತೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ, ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತೆ, ಕಿಡ್ನಿಗೆ ಸಂಬಂಧಪಟ್ಟಂತೆ ಅಲ್ವಾ, ಎಲ್ಲ ವಿಚಾರಗಳಲ್ಲಿ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಹಾಂ, ನಾನು ಒಂದಂತೂ ಹೇಳ್ತೇನೆ ನಿಮಗೆ, ಯಾರಿಗೆಲ್ಲ ಈ ಸಮಸ್ಯೆಯಿಂದ ಮುಂದೆ ಬರಬೇಕು ಅಥವಾ ಸಮಸ್ಯೆಯಿಂದ ಮೇಲೆ ಬರಬೇಕು ಅಲ್ವಾ, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಮದುವೆ ಫಿಕ್ಸ್ ಆಗಿದೆ, ವಿಘ್ನಗಳು ಬರಬಾರ್ದು ಅಲ್ವಾ, ಆನಂತರ ಎನಿವೇ ಸೊ ಇಂಥದ್ದೆಲ್ಲ, ಅಥವಾ ಮದುವೆ ಫಿಕ್ಸ್ ಮಾಡಬೇಕು ಅಂಥದ್ದೆಲ್ಲ ವಿಘ್ನಗಳು ಬರಬಾರ್ದು. ಸೊ ನೀವೇನು ಮಾಡಬೇಕು ನಾನು ಹೇಳೋದಾದರೆ, ಗಣಪತಿ ಟೆಂಪಲ್ಗೆ ಹೋಗಿ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡ್ಕೊಂಡು ಬರುವುದು ಒಂದು ಅತ್ಯುತ್ತಮವಾದ ಪರಿಹಾರ. ಮತ್ತು ಹೂವನ್ನು ಕೊಟ್ಟು ಪೂಜೆ ಮಾಡ್ಕೊಂಡು ಬರುವುದು ಇನ್ನೊಂದು ಪರಿಹಾರ. ಇನ್ನೊಂದು ವಿಶೇಷತೆ ಏನುಂಟು ಅಂತ ಇದರಲ್ಲಿ, ಯಾವಾಗ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೆ ಮದುವೆ ಆಗಬೇಕು, ರೈಟ್ ತಾನೇ, ಅದು ಮಗನಿಗೆ ಕೂಡ. ಸೊ ಯಾವಾಗ ಇಂಥ ಒಂದು ಪರಿಸ್ಥಿತಿ ಇರ್ತದೆ ಆ ಮೂಮೆಂಟಲ್ಲಿ, ಮಂಗಳ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಜಾತಕದಲ್ಲಿ ಮಂಗಳ ಮತ್ತು ಗುರುವಿನ ವಿಶೇಷ ಪಾತ್ರವಿರ್ತದೆ. ರೈಟಾ? ಓಕೆನಾ? ಹಾಗಾದರೆ ನಿಮ್ಮ ಮನೆಯ ದಕ್ಷಿಣದ ಭಾಗವನ್ನು ನೋಡಿಕೊಳ್ಳಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಆ್ಯಂಟಿ ಬರಬಾರ್ದು. ದಕ್ಷಿಣದ ಭಾಗ ರಿಲೇಟೆಡ್ ಟು ಮಾರ್ಸ್, ಮಂಗಳನಿಗೆ ಸಂಬಂಧಪಟ್ಟದ್ದು. ಮಂಗಳ ಬಂದು ಆತ ನಿಮ್ಮ ಮಂಗಳ ಕಾರ್ಯಗಳಿಗೆ ಕೂಡ, ನಿಮ್ಮ ಮಗಳೇ ಆಗಿದ್ದರೆ ಅವಳಿಗೆ ಗಂಡ ಕೂಡ ಅದೇ ಆಗಿರೋ. ಒಂದು ವೇಳೆ ನಿಮ್ಮ ನೋಡಿ, ನಿಮಗೆ ಆ ಮದುವೆ ಹೇಗೆ ನಡೆಯುತ್ತದೆ ಅಥವಾ ನಿಮ್ಮ ಮಗಳಿಗೆ ವರ ಯಾವ ರೀತಿ ಬರ್ತಾನೆ ಎಂಬುದನ್ನು ನಿಮ್ಮ ಮನೆಯ ದಕ್ಷಿಣದ ಭಾಗ ಡಿಸೈಡ್ ಮಾಡುತ್ತೆ. ಹಾಗಾದರೆ ದಕ್ಷಿಣದ ಭಾಗವನ್ನು ಬಹಳ ಕ್ಲೀನಾಗಿಟ್ಕೊಳ್ಳೋದು, ಮೇಂಟೈನ್ ಮಾಡಿಟ್ಕೊಳ್ಳೋದು, ಅಲ್ಲಿ ಬ್ಲ್ಯಾಕ್ ಕಲರ್, ಬ್ಲೂ ಕಲರ್ ಬಾರದ ಹಾಗೆ ನೋಡಿಕೊಳ್ಳೋದು, ಆನಂತರ ಟಾಯ್ಲೆಟ್ ಅದು ಇದು ಇದ್ದರೆ ಅದನ್ನು ಯಾರಿಗಾದರೂ ಟೆಕ್ನಿಕ್ಸ್ ಗೊತ್ತಿರುತ್ತೆ ವಾಸ್ತು ತಜ್ಞರ ಕರೆಸ್ಕೊಂಡು ಬಂದು ಅದನ್ನು ಬ್ಲಾಕ್ ಮಾಡೋದು, ಆಗೇನಾಗುತ್ತೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳೋದು. ಇಲ್ಲಾಂದರೆ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಯಾರಿಗೆಲ್ಲ ಮದುವೆ ಸುಸೂತ್ರವಾಗಿ ನಡಿಬೇಕು, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅದು ಬಹಳ ಸುಸೂತ್ರವಾಗಿ ನಡಿಬೇಕು, ತುಂಬ ಚೆನ್ನಾಗಿ ಮುಂದುವರಿಬೇಕು ಅಂತಾದರೆ ಡೆಫಿನೆಟ್ ಆಗಿ ನೀವೆಲ್ಲೋ ಒಂದು ಕಡೆ ನಿಮ್ಮ ಮನೆಯ ದಕ್ಷಿಣದ ಭಾಗವನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ. ಅಷ್ಟು ಮಾಡಿದಾಗ ಡೆಫಿನೆಟ್ ಆಗಿ ಮದುವೆ ವಿಚಾರದಲ್ಲಿ ಬಂದಂತಹ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇದು ಮದುವೆ ಆಗಲಿಕ್ಕೆ ಬೇಕಾಗಿ ಹೇಳಿರುವಂಥದ್ದು. ಇನ್ನು ಎಲ್ಲೊಂದು ಕಡೆ ವರನೇ ಬರ್ತಿಲ್ಲ, ವಧುವೆ ಬರ್ತಾ ಇಲ್ಲ, ಸೋಷಲ್ ಕನೆಕ್ಷನ್ ಆಗ್ತಾ, ಆಗ ನಿಮಗೆ ಪೂರ್ವದ ಭಾಗ ನೋಡಬೇಕಾದೀತು, ನೈಋತ್ಯ ಭಾಗ ನೋಡಬೇಕಾದೀತು, ಪಶ್ಚಿಮದ ಭಾಗ ನೋಡಬೇಕಾದೀತು. ರೈಟ್ ತಾನೇ? ಇದೆಲ್ಲವನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಅದು ಡನ್ ಆಗಬೇಕಾದ್ರೆ ಸೌತ್ ಈಸ್ಟ್ ಕಾರ್ನರ್ ಕೂಡ, ಅಂದರೆ ಸೌತ್ ಈಸ್ಟ್ ಅಂದರೆ ಅಗ್ನಿ ಮೂಲೆಯನ್ನು ಕೂಡ ನಿಮಗೆ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಅದನ್ನು ನೋಡಿಕೊಂಡ್ರೆ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಅಲ್ಲೆಲ್ಲ ನೀವೇನು ಮಾಡಬೇಕಾಗುತ್ತೆ, ವಾಸ್ತು ಪ್ರಕಾರ ಅದನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ, ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ, ಕ್ಲೀನ್ನೆಸ್ ಅಂತೂ ತುಂಬ ಚೆನ್ನಾಗಿರಬೇಕಾಗುತ್ತೆ. ಇದೆಲ್ಲ ಮಾಡಿದಾಗ ಡೆಫಿನೆಟ್ ಆಗಿ ಆ ಮದುವೆಗೆ ಬಂದಂತಹ ಒಂದು ಅಬ್ಸ್ಟಕಲ್ಸ್ ಏನು ದೂರ ಆಗುತ್ತೆ. ನಾನು ಒಂದಂತೂ ಕಂಡುಕೊಂಡಿದ್ದೇನೆ ನನ್ನ ಲೈಫಲ್ಲಿ, ನಿಮ್ಮ ಮನೆಯೇ ನಿಮ್ಮ ಮೂಲಸ್ಥಾನ. ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟಿರ್ತೀರಾ, ನಿಮ್ಮ ಮನೆಯನ್ನು ಹೇಗೆ ಪ್ರಿಪೇರ್ ಮಾಡಿರ್ತೀರಾ, ಯಾವ ಶೇಪಲ್ಲಿ ಅದನ್ನು ಕಟ್ಟಿರ್ತೀರಾ, ಅದು ಮನೆ. ಮನೆ ಅಂದರೆ ಭವನ. ಆ ಭವನದಿಂದ ಭಾವನೆಗಳು ಎದ್ದು ಬರ್ತವೆ. ನೀವು ವಾಸ್ತುವನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದೀರಾ, ಆ ಭಾವನೆಗಳೇ ನಿಮಗೆ ಏನು ಮಾಡಿದೆ ನಿಮ್ಮನ್ನು ಮುನ್ನಡೆಸ್ಕೊಂಡೋದೆ. ಅಥವಾ ಒಳ್ಳೆ ಭಾವನೆ ಅಥವಾ ಕೆಟ್ಟ ಭಾವನೆ, ಎರಡರಲ್ಲಿ ಒಂದಂತೂ ಇದ್ದೇ ಇರುತ್ತೆ. ರೈಟ್ ತಾನೆ? ಅದು ಕೂಡ ಆಯಾ ಝೋನ್ಗೆ ಸಂಬಂಧಪಟ್ಟಂಥ ವಿಶೇಷತೆಯಲ್ಲಂತೂ ಖಂಡಿತ ಇದ್ದೇ ಇರ್ತದೆ. ಇದು ವಿಚಾರ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ರೈಟಾ? ಸೊ ಅದಕ್ಕೋಸ್ಕರ ಹೇಳ್ತೀನಿ ನಾನು, ಈಗ ನೋಡಿ, ಈಗ
ಏನಾಗುತ್ತೆ, ಕೇತು ಮಹಾರಾಜ ಎಲ್ಲಿದ್ದಾನೆ ಅಲ್ಲಿ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡ್ತಾನೆ. ಆಲ್ರೆಡಿ ನಿಮ್ಮ ಕಿವಿಗೆಲ್ಲ ಬಂದು ಬಿದ್ದಿದೆ ಅಲ್ವಾ, ಆಲ್ರೆಡಿ ಅಲ್ವಾ. ಇನ್ನೂ ಅದು ಸಾಧಾರಣ ಒಂದು 18 ತಿಂಗಳ ಕಾಲ ಅಲ್ಲಿ ಇರ್ತಾನೆ ಕೇತು. ಓಕೆ, ಇಷ್ಟ ಬೇಗನೆ ಅಲ್ಲಿಂದ ಹೋಗೋದಿಲ್ಲ. 18 ತಿಂಗಳ ಕಾಲ, 1.5 ವರ್ಷಗಳ ಕಾಲ ಅಲ್ಲೇ ಇರ್ತಾನೆ. ಆನಂತರ ಕನ್ಯಾ ರಾಶಿಗೆ ಹೋಗ್ತಾನೆ, ಆನಂತರದ ವಿಚಾರ ಬೇರೆ, ರೈಟಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೊ ನಾನು ಹೇಳಿದಂಥ ಈ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ, ರೆಮಿಡೀಸನ್ನು ಫಾಲೋ ಮಾಡಿದಾಗ ಅದು ಅತ್ಯುತ್ತಮ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು. ಹೆದರುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ ನಿಮಗೆ, ನೋಡಿ, ನಮಗೆಲ್ಲರಿಗೂ ಕೂಡ ಹಣ ಮಾಡಬೇಕಂತ ಇಚ್ಛೆ ಇರ್ತದೆ, ರೈಟ್? ಹಣ ಮಾಡಬೇಕು, ಸಾಲ ಸೋಲ ತೀರಿಸಬೇಕು, ಫ್ರೀ ಆಗಿರಬೇಕು, ಖುಷಿಯಾಗಿರಬೇಕು. ಸೊ ಅದಕ್ಕೆ ಮೊತ್ತ ಮೊದಲನೇದಾಗಿ ನಿಮ್ಮ ಮನೆ ಸಿಚುವೇಶನ್ ಚೆನ್ನಾಗಿರಬೇಕು, ರೈಟಾ? ನಿಮಗೆ ಹಣ ಮಾಡಬೇಕಾದ್ರೆ ನಿಮ್ಮ ಮನೆ ಉತ್ತರದ ಭಾಗ ಚೆನ್ನಾಗಿರಲೇಬೇಕು. ಉತ್ತರದ ಭಾಗ ಚೆನ್ನಾಗಿದ್ರೇ ಹಣಕಾಸು ಬರೋದು, ಯಾಕಂದರೆ ಅದು ಲಕ್ಷ್ಮಿಯ ಜಾಗ, ಅದು ಕುಬೇರನ ಜಾಗ. ಹಾಗಾದರೆ ಕುಬೇರನಿಗೆ ಸಂಬಂಧಪಟ್ಟಂಥ ಜಾಗ ಒಂದು ವೇಳೆ ಡಿಸ್ಟರ್ಬೆನ್ಸ್ ಆಗಿಬಿಡ್ತು, ಅಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಅಥವಾ ಅಲ್ಲಿ ಟಾಯ್ಲೆಟ್ ಪಿಟ್ಟು ಬಂತು, ಅಥವಾ ಡಂಪ್ ಮಾಡ್ಕೊಂಡ್ರಿ, ಸೊ ಇಂಥದ್ದೆಲ್ಲ ಮಾಡ್ಕೊಂಡ್ರಿ ನೀವು ಉತ್ತರದ ಭಾಗದಲ್ಲಿ, ಆಗ ಹಣಕಾಸು ಫ್ಲೋ ಆಗೋದಕ್ಕೆ ಖಂಡಿತವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆಗ ಅಲ್ಲಿ ಯೆಲ್ಲೋ ಕಲರ್ ಬಂತು, ರೆಡ್ ಕಲರ್ ಬಂತು, ಆದರೂ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು. ಅದಕ್ಕೋಸ್ಕರ ಹೇಳ್ತೀನಿ, ಯಾರಿಗೆಲ್ಲ ಒಂದು ಹಣ ಮಾಡಬೇಕನ್ನೋ ತೀವ್ರ ಇಚ್ಛೆ ಇರ್ತದೆ, ಮನೆ ಉತ್ತರದ ಭಾಗ ಚೆನ್ನಾಗಿಟ್ಕೊಳ್ಬೇಕು, ಪಕ್ಕಾ ಇಟ್ಕೊಳ್ಬೇಕು, ಅನ್ಯಥಾ ಆಗಲ್ಲ ಅಲ್ವಾ? ಇಚ್ಛೆ ಇರ್ತದೆ, ಬಟ್ ಬರಬೇಕು ತಾನೇ, ಎಲ್ಲಿಂದ ಬರುತ್ತೆ ಹಣಕಾಸು? ತೊಂದರೆ ಆಗುತ್ತೆ ತಾನೇ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಾನೇ. ಇದು ವಿಚಾರ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರೆ ಎಲ್ಲಿಂದ? ನಾನು ವೇದಾ ಅಂತ, ಮಂಗಳೂರಿನಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ಕೇಳಬೇಕಿದೆ. ಅವರ ಹೆಸರು, ಹುಟ್ಟಿದ ದಿನಾಂಕ? ಜಯಂತ. ಓಕೆ, 15/6/1966. ಓಕೆ, ಟೈಮ್ ಇಲ್ಲ ಅಂದ್ರೆ ಯಾಕಮ್ಮ ಹೇಳ್ತೀರಾ ಸುಮ್ಮನೆ? ಅದು ನಾ ಟೈಮ್ ಪಾಸ್ ಮಾಡ್ಬೇಕು ಇಲ್ಲಿ ಕೂತ್ಕೊಂಡಲ್ವಾ. ಸೊ ಓಕೆ, ಹೇಳಿಮ್ಮ, ನನಗೆ ಅವ್ರ ಬಗ್ಗೆ ಏನು ತಿಳ್ಕೊಳ್ಬೇಕಮ್ಮ? ಅವ್ರ ಆರೋಗ್ಯ ಹೇಗಿರ್ತದಮ್ಮ ಹೇಳಿ? ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಉಂಟಮ್ಮ, ದಮ್ ಬರುತ್ತಮ್ಮ. ಓಕೆ, ಸೊ ಅದಕ್ಕೆ ಡಾಕ್ಟರ್ ಹತ್ರನೇ ತೋರಿಸ್ಬೇಕು ತಾಯಿ, ಅದಕ್ಕೆ ಬೇರೆ ಉಪಾಯನೇ ಇಲ್ಲಮ್ಮ. ಯಾಕಂದ್ರೆ ಅದು ಮನೆಯ ಸಮಸ್ಯೆ ಅಂತ ಹೇಳ್ತೇನೆ, ಅದು ವಾಸ್ತು ಪ್ರಕಾರ ಬಂದಿರುವಂಥ ತೊಂದರೆ ಅದು. ಸೊ ಅದನ್ನು ಸರಿ ಮಾಡಿದಾಗ ಈ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಏನುಂಟಮ್ಮ ಅದು ಡೆಫಿನೆಟ್ ಆಗಿ ನಿವಾರಣೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಅಮ್ಮ. ಬಟ್ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ಅಮ್ಮ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ಏನು ಮಾಡಿ ಅಂದರೆ, 12 ರಿಂದ 1 ಒಳಗಡೆ ಒಂದು ನಂಬರನ್ನು ಹೇಳಿಮ್ಮ. 5. ಓಕೆ, ಇನ್ನೊಂದು ನಂಬರ್ ಹೇಳಿ ತಾಯಿ. 6. ಇನ್ನೊಂದು ನಂಬರ್ ಹೇಳಿಮ್ಮ. ಓಕೆ, 5, 6, 4 ನೀವು ಹೇಳಿದ್ದು ರೈಟ್ ತಾನೇ? ಓಕೆ ಸರಿ. ಓಕೆ 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 ಓಕೆ, ಮನೆ ಕಟ್ಟಿದ್ದೀರಮ್ಮ ನೀವು? ಮನೆ ಕಟ್ಟಿಯಾ? ಈಗ ಯಾವಾಗ ಕಟ್ಟಿದಮ್ಮ ಮನೆ? ಅದು 2005 ಅಲ್ಲಿ ಕಟ್ಟಿದೆ. ಓಕೆ, ಪೇಂಟ್ ಚೇಂಜ್ ಮಾಡಿದಾರಮ್ಮ? ಯಾವಾಗ ಮಾಡಿದಿರಮ್ಮ? ಅದು ಒಂದು 4 ವರ್ಷ ಆಯ್ತು. ಯಾವ ಪೇಂಟ್ ಉಂಟಮ್ಮ ಮನೆಯಲ್ಲಿ? ಅದು ಸ್ಕೈ ಬ್ಲೂ. ಓಕೆ, ಪೇಂಟ್ ಒಮ್ಮೆ ಚೇಂಜ್ ಮಾಡಬೇಕಾದಿತ್ತಮ್ಮ ನಿಮಗೆ, ಅದನ್ನು ಕ್ರೀಮ್ ಕಲರ್ಗೆ ಟ್ರಾನ್ಸ್ಫರ್ ಮಾಡಿಮ್ಮ, ರೈಟಾ? ಅಥವಾ ಅದೊಂದು ಮಾಡಿಮ್ಮ. ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ, ಇಲ್ಲೊಂದು ಕಡೆ ನೀವು ಹೇಳಿದ ನಂಬರ್ 5, 6, 4 ರೈಟ್ ತಾನೆ? ಓಕೆ, ದೇವಿ ಟೆಂಪಲ್ಗೆ ಹೋಗಿ ಎಷ್ಟು ಸಮಯ ಆಯ್ತಮ್ಮ? ದೇವಿಯ ಟೆಂಪಲ್ಗೆ ಯಾವ ಟೆಂಪಲ್ಗೆ ಹೋಗ್ತೀರಮ್ಮ? ಕಟೀಲ್. ಯಾವಾಗ ಹೋಗಿದ್ದೀರಮ್ಮ ಈಗ ರೀಸೆಂಟ್ ಆಗಿ? ಅದಕ್ಕಿಂತ ಮುಂಚೆ ಯಾವಾಗ ಹೋಗಿದ್ದೀರಮ್ಮ? ಆ ಶುಕ್ರವಾರಕ್ಕಿಂತ ಮುಂಚೆ. ಓಕೆ, ನಿಮ್ಮ ಗಂಡ ಯಾವಾಗ ಹೋಗ್ತಾರಮ್ಮ? ಓಕೆ, ನಾನೇ ಇಷ್ಟೇ ಹೇಳ್ತೀನಮ್ಮ ನಿಮಗೆ, ದೇವಿ ಟೆಂಪಲ್ಗೆ ಹೋಗ್ಬೇಕಂತ ಇಂಡಿಕೇಶನ್ ಅದೇ ಬರ್ತಾ ಉಂಟಮ್ಮ, ಬೇರೆ ಬರ್ತಾ ಇಲ್ಲ. ಅಲ್ಲಿಗೇನೆ ಹೋಗಿಯಮ್ಮ, ಅಲ್ಲಿಗೇನೆ ಹರಕೆ ಹೇಳ್ಕೊಳ್ಳಿ, ಅಲ್ಲಿನೇ ಪೂಜೆ ಮಾಡ್ಕೊಂಡು ಬನ್ನಿಮ್ಮ. ನಿಮಗೆ ಸಾಧ್ಯ ಆದರೆ ಸ್ವಲ್ಪ ಏನು ಮಾಡಬೇಕು, ಒಂದು ಗ್ರೀನ್ ಕಲರ್ನ ಸಾರಿ, ಮತ್ತೊಂದು ಗ್ರೀನ್ ಕಲರ್ನ ಬ್ಲೌಸ್, ಅಂದರೆ ಹಸಿರು ಬಣ್ಣದ ಸಾರಿ, ಹಸಿರು ಬಣ್ಣದ ಬ್ಲೌಸನ್ನು ಅಲ್ಲಿ ದೇವಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ. ಆನಂತರ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. 6 ವಾರ 6 ತಿಂಗಳು ಅದರ ಒಳಗಡೆ ಅವರ ಆರೋಗ್ಯ ಸರಿ ಆಗ್ಬೋದಮ್ಮ, ಒಳ್ಳೇದಾಗಲಿ ತಾಯಿ, ರೈಟಾ? ಕೊಡ್ಬೋದಮ್ಮ, ಖಂಡಿತ ಕೊಡ್ಬೋದು. ಓಕೆನಾ? ಎಸ್, ಒಳ್ಳೇದಾಗಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ, ರೈಟಾ? ಓಕೆ, ಬಂದ್ಬೇಡ. ಸೊ ಗೊತ್ತಾಯಿತು. ಅದಕ್ಕೋಸ್ಕರ ನೋಡಿ, ಒಂದು ಮಾತು, ಅಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನಿಮ್ಮ ಉತ್ತರದ ಭಾಗ ಚೆನ್ನಾಗಿದೆಯಾ ಇಲ್ವೋ ಹೇಗಪ್ಪ ಗೊತ್ತಾಗುತ್ತೆ ನಿಮಗೆ ಅಲ್ವಾ, ಇದು ವಿಷಯ. ಓಕೆ, ಉತ್ತರದ ಭಾಗ ಚೆನ್ನಾಗಿದೆಯಾ ಇಲ್ವಾ, ಹಣಕಾಸು ಬರುತ್ತಾ ಇಲ್ವೋ ಹೇಗೆ ಗೊತ್ತಾಗುತ್ತೆ, ಯಾಕಂದರೆ ನಿಮ್ಮ ಬಿಹೇವಿಯರ್ ಹೇಗಿದೆ ನೋಡಿ ಅಲ್ವಾ. ನಿಮ್ಮ ಬಿಹೇವಿಯರ್ ಏನುಂಟು ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವ ರೀತಿ ಬಿಹೇವಿಯರನ್ನು ಇಟ್ಕೊಂಡಿರ್ತೀರಿ, ಯಾವ ರೀತಿ ಬಿಹೇವಿಯರ್ ಇರ್ತವೆ? ಉದಾಹರಣೆ ಹೇಳಬೇಕಾದ್ರೆ, ನಿಮ್ಮಲ್ಲಿ ತುಂಬಾ ಚಿಡ್ಚಿಡ ಸ್ವಭಾವ ಇದೆ, ನೀವು ಸಿಟ್ಟು ಮಾಡ್ಕೊಳ್ತೀರಾ, ನಿಮಗೆ ಯಾರಾದರೂ ಮಾತಾಡಿದ್ರೇ ಆಗೋದಿಲ್ಲ, ಅವರ ಮಾತನ್ನು ಅರ್ಧದಲ್ಲೇ ಕಟ್ ಮಾಡಿ ಬೇರೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಅಥವಾ ಯಾರಾದರೂ ಮಾತಾಡಿದ್ರೆ ನಿಮಗೆ ಇಷ್ಟನೇ ಆಗಲ್ಲ, ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಅದು ಮನೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಸಿಟ್ಟಿನ ಸ್ವಭಾವ ವಿಪರೀತ ಜಾಸ್ತಿ ಇರ್ತದೆ. ಸೊ ಈ ಸಮಯದಲ್ಲಿ ಎಣಿಸ್ಕೊಳ್ಳಿ, ನಿಮ್ಮ ಉತ್ತರದ ಭಾಗ ಇಂಬ್ಯಾಲೆನ್ಸ್ ಆಗಿದೆ, ಪಕ್ಕ 100% ಇಂಬ್ಯಾಲೆನ್ಸ್. ಅದಕ್ಕೋಸ್ಕರ ನಿಮಗೆ ಆ ಒಂದು
ಚಿಡ್ಚಿಡ ಸ್ವಭಾವ ಬಂದಿದೆ ಅಂತ ಇಂಡಿಕೇಶನ್ ಅದು ಇದು ಅರ್ಥ ಮಾಡ್ಕೊಳ್ಳಿ ಓಕೆನಾ ಎರಡನೇದಾಗಿ ಏನಾಗುತ್ತೆ ಅಂದರೆ ಯಾವಾಗ ನಿಮ್ಮ ಉತ್ತರದ ಭಾಗ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತದೆ ಆ ಮೂಮೆಂಟಲ್ಲಿ ನಿಮ್ಮ ಬಿಹೇವಿಯರ್ ಏನು ನೋಡಿ ಅದು ಬಹಳ ಸಾಫ್ಟ್ ಆಗಿರ್ತದೆ ಬಹಳ ಚೆನ್ನಾಗಿರ್ತದೆ ತಗ್ಗಿ ಬಗ್ಗಿ ನಡೆಯುತ್ತೀರಾ ಯಾರಿಗಾದರೂ ರೆಸ್ಪೆಕ್ಟ್ ಮಾಡ್ತೀರಾ ಯಾರನ್ನಾದರೂ ಆದರ ಆದಿತ್ಯದಿಂದ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಯಾರಿಗಾದರೂ ಕೂಡ ನೀವು ಒಂದು ಒಳ್ಳೆ ಸಹಾಯವನ್ನು ಮಾಡುವಂಥ ಮನೋಭಾವವನ್ನು ಹೊಂದತಕ್ಕಂಥವರಾಗಿರ್ತೀರಾ ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಿಮ್ಮೊಂದು ಜೀವನದಲ್ಲಿ ಆ ಒಂದು ಕಾಂಪ್ರಮೈಸ್ ಅಂತೇನೋ ಅದು ಗೊತ್ತಾಗಿರ್ತದೆ ಗಂಡ ಹೆಂಡತಿ ಇರ್ಬೋದು ಮಕ್ಕಳ ಜೊತೆ ಇರ್ಬೋದು ಆ ತಂದೆ ತಾಯಿ ಜೊತೆ ಅವರ ಜೊತೆಗೆ ಎಲ್ಲರ ಜೊತೆ ಕೂಡ ನೀವೇನು ಮಾಡ್ತೀರಾ ಒಂದು ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಹಾಗಾದ್ರೆ ನಿಮ್ಮ ಉತ್ತರದ ಭಾಗ ಸರಿ ಉಂಟು ಅಂತ ಇದ್ರೆ ರೈಟ್ ತಾನೇ ಸೊ ಇದು ವೇರಿಯೇಷನ್ ಅಂತ ಹೇಳ್ತೀರಿ ಈ ವೇರಿಯೇಷನ್ ಸರಿಯಾದ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗದೆ ನಿಮ್ಮ ಉತ್ತರದ ಭಾಗ ಹೇಗಿದೆ ಯಾಕಂದರೆ ಜಲತತ್ವ ಯಾವತ್ತಿದ್ರು ಕೂಡ ಮೇಲಿಂದ ಕೆಳಗೆ ಹರಿಯುತ್ತೆ ಅದರ ಅರ್ಥ ಏನು ನಾವು ಎಲ್ರಿಗೂ ಸರೆಂಡರ್ ಆಗಿರಬೇಕಾಗುತ್ತೆ ರೈಟ್ ತಾನೇ ನನ್ನದೇನಿಲ್ಲ ಅವನದ್ದೇ ಎಲ್ಲ ಈ ರೀತಿ ಸರೆಂಡರ್ ಆಗಬೇಕಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಅವ್ರು ಯಾರಾದರೂ ಒಂದು ಉಪಕಾರ ಮಾಡಿದರೂ ಥ್ಯಾಂಕ್ಸ್ ಅಂತ ಹೇಳಬೇಕಾಗುತ್ತೆ ಎದುರು ಸಿಕ್ಕಿದರೆ ನಮಸ್ಕಾರ ಅಂತ ಹೇಳಬೇಕಾಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈ ರೀತಿ ನೀವು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನನ್ನ ಪಾಲಿಗಂತೂ ಖಂಡಿತ ಆಗೇನಾಗುತ್ತೆ ಹಣಕಾಸಿನ ಸಮಸ್ಯೆ ನೋಡೋದು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ ಡೆಫಿನೆಟ್ ಆಗಿ ಅಲ್ವಾ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ನಾವು ಯಾವತ್ತಿದ್ರು ಕೂಡ ಹಣಕಾಸಿನ ವಿಚಾರದಲ್ಲಿ ಇವತ್ತು ಒದ್ದಾಡ್ತೇವೆ ಅಂದಾಗ ನೀವು ನಾವೆಲ್ಲ ಯಾಕೆ ಕೋಟ್ಯಾಧೀಶರನ್ನು ಲಕ್ಷಾಧೀಶರನ್ನು ಫಾಲೋ ಮಾಡಲಿಕ್ಕೆ ನೋಡಬಾರ್ದು ಅಥವಾ ಅವರ ಬಿಹೇವಿಯರ್ ಹೇಗಿದೆ ಅಥವಾ ಸಾಧ್ಯ ಆದರೆ ಅವರ ಮನೆ ಹೇಗಿದೆ ಇದನ್ನೆಲ್ಲ ನಾವು ಯಾಕೆ ನೋಡೋದಿಲ್ಲ ಯಾಕೆ ಸ್ಟಡಿ ಮಾಡೋದಿಲ್ಲ ಅದನ್ನು ಮಾಡಿದರೆ ತಾನೇ ನಮಗೆ ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗಲ್ಲ ರೈಟ್ ಅರ್ಥ ಆಯ್ತಾ ನಿಮಗೆ ಓಕೆ ನಮಗೆ ಯಾರೇ ಏನು ಹೇಳಿದ್ರು ಕೂಡ ಅರ್ಥ ಅಂತೂ ಆಗಲ್ಲ ಬಟ್ ಅವರನ್ನು ನೋಡಿ ಸ್ಟಡಿ ಮಾಡ್ಬೋದಾನೆ ಅವ್ರು ಹೇಗೆ ಹಣ ಮಾಡಿದ್ದಾರೆ ಹಣಕಾಸು ಹೇಗೆ ಬಂತು ಲಕ್ಷಾಧೀಶರು ಹೇಗೆ ಆಗಿದ್ದಾರೆ ಕೋಟ್ಯಾಧೀಶರು ಹೇಗೆ ಆಗಿದ್ದಾರೆ ಸಾವಿರದಿಂದ ಕೋಟ್ಯಾಧೀಶರು ಹೇಗೆ ಆಗಿದ್ದಾರೆ ಅವರ ಬಿಹೇವಿಯರನ್ನು ನೀವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಹೇಗೆ ಎಣಿಸ್ತೀರಾ ದಾದಾಗಿರಿ ಮಾಡೋರಲ್ಲೂ ಹಣ ಬರ್ತದೆ ನಾ ಅದು ಹಣ ಎಲ್ಲ ಬರ್ಕತ್ ಕೊಡುವಂಥದ್ದಲ್ಲ ಅದು ಅವ್ರಿಗೆ ಖುಷಿ ಕೊಡಲ್ಲ ಭಲೇ ಅವರಿಗೆ ಕೋಟಿಗಟ್ಟಲೆ ಹಣ ಬರ್ಬೋದು ಲೆಟ್ ಅದು ಖುಷಿ ಇಲ್ಲ ಅದರಲ್ಲಿ ಅವರ ಸಾಂಸಾರಿಕ ಜೀವನವಾಗಲಿ ಮಕ್ಕಳಾಗಲಿ ಬರ್ಕತ್ತಾಗಿರುವುದಿಲ್ಲ ಅದು ವಿಷಯ ಬೇರೆ ಓಕೆನಾ ತೊ ಇದು ಯಾರು ನಾರ್ಮಲ್ ವೇಯಲ್ಲಿ ಕಮಾಯಿಸ್ತಾರೆ ಹಣಕಾಸು ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೇಕಾದ್ರೆ ನೀವು ಅಂಥದ್ದನ್ನು ಸ್ಟಡಿ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳಿದ್ರೆ ಗೊತ್ತಾಯ್ತೀವಿ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಯಾವುದು ಕೇಳಿಸ್ತಾ ಇಲ್ಲ ಸರ್ ಹಲೋ ಸರ್ ನೋಡಿ ಸರ್ ನೀವು ಮಾತಾಡಿಯೇ ಇಲ್ಲ ಕೇಳಿಸುವುದು ಎಲ್ಲಿಂದ ಸರ್ ಹೊರಗಿಂದ ಬೇರೆ ಸ್ವರ ಎಲ್ಲ ಬರ್ತೊಂಡು ನಿಮ್ಮ ಸ್ವರ ಬರ್ತಾ ಇಲ್ಲ ಓಕೆ ನಿಮ್ಮ ಹೆಸರು ಹೇಳಿ ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಗಳೂರಿಂದ ಕೊಳಯಿಂದ ಮಾತಾಡ್ತಿರೋದು ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಮಗನ ಬಗ್ಗೆ ಸರ್ ಓಕೆ ಮಗನ ಮಗ ಎಷ್ಟು ದೊಡ್ಡ ವಿದ್ಯಾಭ್ಯಾಸ ಇಲ್ಲ ಇಲ್ಲ ಸರ್ ಅವನು ಇನ್ನು ಈಗ 2 ವರ್ಷ ಅಥವಾ 3 ವರ್ಷ ರೇಟ್ ಇದೆ ಓಕೆ ಸಣ್ಣ ಮಗು ಓಕೆ ಏನು ತಿಳ್ಕೊಳ್ಬೇಕು ಸರ್ ಮಗುವಿನ ಬಗ್ಗೆ ಅದು ಹೇಳಿ ನನಗೆ ಅವನ ಬಗ್ಗೆ ತಿಳ್ಕೊಬೇಕಾಗಿ ಸರ್ 19 11 19 ತರಗತಿ ಓದ್ತಿರೋದು ಅಸೆಸ್ ನಕ್ಷತ್ರ ಸ್ವಲ್ಪ ಆಟ ಜಾಸ್ತಿ ಹಿಂದಿ ಹಿಡಿತಾನೆ ಅಲ್ಲ ಸರ್ ಯಾನ್ ಡೇಟ್ ಆಫ್ ಬರ್ತ್ ಹೇಳಿ 19 11 19 19 11 19 ಓಕೆ ಈಗ 3 ರಿಂದ 4 ವರ್ಷ ಓಕೆ ಏನಾಯ್ತು ಈಗ ಮಾಡ್ಲಿ ಮಕ್ಕಳು ತಾನೆ ಮಕ್ಕಳು ಆಟ ಮಾಡದೆ ಮತ್ತೇನು ಮಾಡ್ಬೇಕು ಸರ್ ಅವರು ಆಟ ಮಾಡಿಲ್ಲ ಅಂದ್ರೂ ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳಿ ನನ್ನ ಮಗ ಆಟನೇ ಮಾಡೋದಿಲ್ಲ ಅಂತ ರೈಟಾ ತೊ ಅದು ಮಕ್ಕಳ ಸ್ವಭಾವ ಅಲ್ವಾ ಮಕ್ಕಳ ಸ್ವಭಾವ ಮಕ್ಕಳ ಹಾಗೇನೇ ಇರ್ತಾರೆ ನಾರ್ಮಲ್ ಆಗಿರ್ತಾರೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಮನೆಯಲ್ಲಿ ಜಗಳ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವ್ರು ನೋಡಿರ್ತಾರೆ ಹಠದ ಸ್ವಭಾವ ಬಂದಿರ್ತಾರೆ ಅದರಲ್ಲಿ ವಿಶೇಷತೆ ಅಂತೂ ಏನೂ ಇಲ್ಲ ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ ಇನ್ನೂ ಹಠ ಮಾಡ್ತಾರೆ ಅಂದಾಗ ತೊಗರಿಬೇಳೆಯಿಂದ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಟ್ಟು ಸ್ವಲ್ಪ ತೊಗರಿಬೇಳೆ ತೆಗೆದುಕೊಂಡು ಮಗುವಿಗೆ ಇಡೀ ಬಾಡಿಗೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ಯಾರು ಕಾಲು ಹಾಕದಂಥ ಜಾಗಕ್ಕೆ ಹಾಕಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಸೊ ತುಂಬ ಚೆನ್ನಾಗಿರುತ್ತೆ ಬಾಕಿ ಏನು ಬೇಕಾಗಿಲ್ಲ ನೋಡಿ ನಾನು ಹೇಳ್ತೀನಿ ನಿಮ್ಗೆ ಇದೆಲ್ಲ ಸಿಲ್ಲಿ ಕ್ವೆಶ್ಚನ್ ಅಲ್ಲ ಮಕ್ಕಳು ಹಠ ಮಾಡ್ತಾರೆ ಅಲ್ವಾ ಹಣಕಾಸು ಉಳಿಯುವುದಿಲ್ಲ ಯಾರ ಮಕ್ಕಳು ಹಠ ಮಾಡೋದಿಲ್ಲ ಹೇಳಿ ಅಲ್ವಾ ಯಾರಿಗೆ ಹಣಕಾಸು ಉಳಿಯುತ್ತೆ ಹೇಳಿ ರೈಟಾ ಇದು ವಿಚಾರ ಬಟ್ ಈಗ ಯಾರು ಕರೆ ಮಾಡಿದ್ರಲ್ವಾ ಅವರಿಗೆ ಟಿ ವಿ ನೋಡ್ತಾ ಇದ್ರೆ ನಾನು ಒಂದು ಮಾತು ಹೇಳಿದೆ ಯಾಕಂದರೆ ಕರೆ ಏನೋ ಅಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಒಂದು ಮಾತು ಹೇಳಿದ್ರೆ ನಿಮಗೆ ಇಷ್ಟೋರಿಗೆ ಗ್ರೋತ್ ಅಂತೂ ಬಂದಿಲ್ಲ ರೈಟ್ ತಾನೇ ಸೊ ಒದಾಡ್ತಾ ಇದ್ದೀರಾ ಅಲ್ವಾ ಎಲ್ಲ ಕಡೆ ಕೂಡ ಹಣಕಾಸಿನ ವಿಚಾರದಲ್ಲಿ ಓಕೆನಾ ಸೊ ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ಮಕ್ಕಳ ಹಠ ಏನು ಅದು ಕಡಿಮೆ ಆಗುತ್ತೆ ಇಲ್ಲಾಂದರೆ ಸಾಲ ಸೋಲ ಮಾಡ್ಕೊಂಡು ಅದನ್ನು ತೀರಿಸ್ತಾ ಹೋಗಬೇಕಷ್ಟೇ ಬೇರೆ ಏನು ಕೂಡ ಆಗುವುದಿಲ್ಲ ಅದಕ್ಕೋಸ್ಕರ ಪ್ರತಿದಿನ ಏನು ಮಾಡಬೇಕು ಯಾರಿಗೆ ಕರೆ ಮಾಡಿದ್ದಾರೆ ಅವ್ರು ಏನು ಮಾಡಬೇಕು ವಿಶೇಷ ಕುಳಾಯಿಂದ ಯಾರು ಕರೆ ಮಾಡಿದ್ರಲ್ವ ಅವ್ರೇನು ಮಾಡಬೇಕು ಪ್ರತಿದಿನ ಯಾತೋ ಸಾಯಿಬಾಬಾ ಸಾಯಿಬಾಬಾನ ಮಂತ್ರ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಯ ಮಂತ್ರ ಅಥವಾ ಗುರುಚರಿತ್ರೆಯನ್ನು ಪ್ರತಿದಿನ ಪಾರಾಯಣ ಮಾಡಬೇಕು ಯಾಕಂದರೆ ಅವರ ಮನೆಯ
ಪಶ್ಚಿಮದ ಭಾಗ ಬಹಳ ತೊಂದರೆಗೊಳಗಾಗಿರುವಂಥ ಜಾಗ ಆಗಿರ್ತದೆ. ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ರೈತನೋಗೆ ಅದನ್ನು ಸರಿ ಮಾಡಿದಾಗ ಮಕ್ಕಳ ಆಟ ಕೂಡ ಕಡಿಮೆ ಆಗುತ್ತೆ, ನಿಮಗೆ ಕೂಡ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ತುಂಬ ಚೆನ್ನಾಗಿರ್ತಾರೆ, ಎಂಜಾಯ್ ಮಾಡ್ತಾರೆ, ಒಳ್ಳೇದಾಗಲಿ. ಓಕೆ, ಹಾಗಾದ್ರೆ ಗೊತ್ತಾಯ್ತು. ಹಾಗಾದರೆ ಯಾಕೆ ಅದನ್ನು ಸ್ಟಡಿ ಮಾಡಬಾರ ರೈತನ ಒಮ್ಮೆ ಸ್ಟಡಿ ಮಾಡಿ ಅಂತ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅವರ ಬಿಹೇವಿಯರ್ ಹೇಗಿದೆ, ಅವರು ಯಾವ ರೀತಿ ಮಾತಾಡ್ತಾರೆ ಅಲ್ವಾ. ಸೊ ನೋಡ್ಕೊಳ್ಳಿ ಅವರ ಲೈಫ್ ಸ್ಟೈಲ್ ಹೇಗಿದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ಅದನ್ನೇ ಫಾಲೋ ಮಾಡಿದಾಗ ಸೊ ಅವರಿಗೆ ಹಣಕಾಸು ಬಂದು ನಿಮಗೂ ಬರ್ಬೋದು. ರೈಟಾ, ಅರ್ಥ ಆಯ್ತಾ ನಿಮಗೆ? ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೋ ಮೋಸ ಮಾಡೋದು, ತೊಂದರೆ ಮಾಡೋದು, ಅವ್ರು ಯಾರಿಗೋ ಹಣಕಾಸು ಕೊಡ್ಲಿಕ್ಕೆ ಉಂಟು ಅದನ್ನು ಕೊಡದೇ ಇರುವುದು, ಇದ್ದು ಕೂಡ ಕೊಡ ಇಲ್ಲದಿದ್ದರೆ ಒಂದು ವಿಷಯ ಬೇರೆ. ಇದ್ದು ಕೂಡ ಕೊಡದೇ ಇರುವವರು ಇದ್ದಾರೆ, ಇದ್ದು ಕೂಡ ಅವ್ರ ಹತ್ರ ಹಣಕಾಸಿದೆ ಬಟ್ ಅವರಿಗೆ ಕೊಡಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಮನಸ್ಥಿತಿ ಇರ್ತದೆ. ಸೊ ಇದೆಲ್ಲ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಆ ಹಣಕಾಸು ನಿಮಗೆ ಬರ್ಕತ್ತಂತೂ ಕೊಡಲ್ಲ, ಇದು ಪಕ್ಕ 100%. ಒಳಗಿಂದ ಸುಖ ಏನು ಬೇಕು ನೋಡಿ, ಒಳಗಿಂದ ಖುಷಿ ಏನು ಬೇಕು ನೋಡಿ, ಆ ಫ್ಯಾಮಿಲಿ ಜೊತೆಗೆ ಒಂದು ಖುಷಿಯನ್ನು ಏನು ಅನುಭವಿಸ್ತಿರಲ್ಲ ಅದು ಕೊಡಲಿಕ್ಕೆ ಬಿಡುವುದಿಲ್ಲ. ನಿಮಗೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಇದು ಯಾವತ್ತಿಗೂ ಬರೆದಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಪ್ರಕೃತಿ ಯಾವತ್ತಿದ್ರೂ ಅಷ್ಟೇ, ನಿಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ಅದು ಕೊಡಬೇಕು, ಅದು ಕೊಟ್ಟೇ ಕೊಡುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಕೊಡ್ಲಿಕೊಂಡು ಮೊದಲು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು, ಓಕೆನಾ. ಆನಂತರ ಹಣಕಾಸು ಬರುತ್ತೆ, ಪರವಾಗಿಲ್ಲ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ರೋಹಿತ್ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೇ. ಓಕೆ, ನಿಮ್ಮ ಬಗ್ಗೆ ನನ್ನ ಲೆಕ್ಕದಲ್ಲಿ ಎರಡು ಬಾರಿ ಕೇಳಿ ಆಗಿದೆ ಅನಿಸ್ತದೆ. ರೈಟಾ, ಅಮ್ಮ ಕೇಳಿದ್ದು. ಓಕೆ, ಈಗ ಮಗ ಏನು ಕೇಳಬೇಕು? ಮಗನಿಗೆ ಕೆಲಸ ಸರಿ ಇಲ್ವಾ, ಏನುಂಟು? ಕೆಲಸ ಸರಿ ಇಲ್ಲ. ಓಕೆ, ಪರವಾಗಿಲ್ಲ, ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೇನೆ, ಮಾಡ್ಕೊಳ್ಳಿ ರೋಹಿತ್ ಅವರೇ. ಓಕೆನಾ, ಏನು ಮಾಡಬೇಕು? ನಿಮ್ಮ ಮನೆಯಲ್ಲಿ ತಿರುಪತಿಗೆ ಯಾವಾಗ ಹೋಗಿದ್ದಾರೆ ಹೇಳಿ? ತಿರುಪತಿ ನನ್ನ ಅಂಕಲ್ ಹೋಗಿದ್ದಾರೆ. ಅಲ್ಲ, ನೀವು ನಿಮ್ಮ ತಂದೆ ತಾಯಿ ಹೇಳ್ತಾ ಇದ್ದೀನಿ. ತಂದೆ ಹೋಗ್ಲಿಲ್ಲ, ತಂದೆ ಹೈದರಾಬಾದಿಗೆ ಹೋಗಿದ್ದಾರೆ, ತಿರುಪತಿಗೆ ಹೋಗ್ಲಿಲ್ಲ. ಒಮ್ಮೆ ಹೋಗಬೇಕು ಫ್ಯಾಮಿಲಿ ಸಮೇತ, ಅಲ್ಲಿಗೆ ಕಾಣಿಕೆ ಹಾಕಿ ಬರ್ಬೇಕು. ಈಗ ಅಲ್ಲಿ ತಿರುಪತಿಗೆ ಹೋಗಬೇಡಿ, ಈಗ ಎಂಟ್ರಿ ಇಲ್ಲ ಅಲ್ಲಿಗೆ. ಅಥವಾ ಯಾವತ್ತಾದರೂ ಕೂಡ ಬುಕ್ ಮಾಡ್ಕೊಂಡು ಒಮ್ಮೆ ತಿರುಪತಿಗೆ ಹೋಗ್ಬೇಕು, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ನೀವೇನು ಮಾಡಬೇಕು ರೋಹಿತ್ ಅವರೇ? ವಿಷ್ಣು ಸಹಸ್ರನಾಮದ ಪಠನೆ ವಿಷ್ಣು ಸಹಸ್ರನಾಮದ ಪಠನೆ ಮಾಡಬೇಕು, ಓಕೆನಾ? ಪ್ರತಿದಿನ. ಓಕೆ, ಅದನ್ನು ನೋಡ್ಕೊಳ್ಳಿ ಈಗ. ರೈಟಾ, ಅದಕ್ಕೆ ಹೇಳೋದು, ಅದಕ್ಕೆ ಹೇಳೋದು, ಏನು ಕೆಲಸ ಮಾಡ್ತಾಯಿದ್ರೆ ಸ್ಯಾಲ್ರಿ ಸಾಕಾಗಲ್ಲ, ಭಾಳ ಕಿರಿಕಿರಿ ಆಗೋದಿಲ್ಲ ಮುಂದೆ ಹೋಗಲಿಕ್ಕೆ, ಕೆಲಸ ಡ್ರಾಪ್ ಮಾಡಿಬಿಡ್ತೀರಾ, ಅರ್ಧರ್ಧನೇ ಕೆಲಸ, ರಿಲೇಷನ್ಶಿಪ್ ಪ್ರಾಬ್ಲಮ್, ನರಗಳಿಗೆ ಸಮ ತೊಂದರೆಗಳು, ಮನೆಯಲ್ಲಿ ಇರಿಟೇಷನ್ ಉಂಟಲ್ಲ ರೋಹಿತ್ ಅವರೇ? ಅಥವಾ ಅದಕ್ಕೆ ಯಾಕೆ ಯಾಕೆ ಅಂದರೆ ಅಲ್ಲಿ ಟಿ ವಿ ನೋಡ್ತಾ ಇದ್ದೀರಲ್ವ, ನನ್ನ ಮಾತನ್ನು ಇಲ್ಲಿಂದ ಕೇಳಿಸ್ಕೊಳ್ಬೇಕು, ಅಲ್ಲಿಂದ ಕೇಳಿಸ್ಕೊಳ್ತಾ ಇದ್ದೀರಾ, ಏನು ಮಾಡೋಣ ಈಗ ಅಲ್ವಾ? ರೈಟಾ, ನನಗೆ ಇನ್ನೊಂದು ಮಾತು ಹೇಳಿರ ನಮ್ಮ ರೋಹಿತ್ ಅವರೇ. ಓಕೆ, ನಿಮ್ಮ ಮೂಲ ನಾಗನಲ್ಲಿ ಯಾವಾಗ ಹೋಗಿದ್ದೀರಾ? ಮೂಲ ನಾಗ ನಿಮ್ಮ ಕುಟುಂಬದ ಮೂಲ ನಾಗ? ಮತ್ತೆ ಯಾಕೆ ಹೋಗ್ಲಿಲ್ಲ ಅಲ್ಲಿಗೆ? ಹೋಗ್ಬೇಕು ಅಲ್ಲಿಗೆ ಮೂಲ ನಾಗನಲ್ಲಿಗೆ ಅಲ್ವಾ? ನಾಗ ಮಾತಾಡ್ತಾ ಇದ್ದೇನಲ್ವ ಈಗ ಅಲ್ವಾ? ನಾಗ ಹೇಳ್ತಾ ಇದ್ದೆ ನನ್ನಲ್ಲಿಗೆ ಬಂದಿಲ್ಲ, ಸೊ ಅವರು ಅವ್ರಿಗೆ ನಂಬಿಕೆ ಇಲ್ಲ, ಅವ್ರು ಬರ್ತಾ ಇಲ್ಲ, ಅವ್ರು ಪೂಜೆ ಮಾಡ್ತಾ ಇಲ್ಲ, ಸೊ ನಾನು ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಅವ್ನು ಏನು ಮಾಡ್ತೀರಾ ಈಗ? ಅದು ಹೋಗಿ ಅಲ್ಲಿಗೆ. ರೈಟಾ, ಓಕೆ ರೋಹಿತ್ ಅವ್ರ ಒಂದು ನಂಬರ್ ಹೇಳಿ, 1-12 ಒಳಗೆ. ಇನ್ನೊಂದು ನಂಬರ್ ಹೇಳಿ ಸರ್, ಇನ್ನೊಂದು ನಂಬರ್ ಹೇಳಿ ಸರ್. ಓಕೆ, 4. ಡೇಟ್ ಆಫ್ ಬರ್ತ್ ಬೇಡ ಸರ್, ಡೇಟ್ ಆಫ್ ಬರ್ತು ಸೈಡಲ್ಲಿ ಇರಲಿ ಅಲ್ಲಿ. ನೀವೇನಂತ ನನಗೆ ಗೊತ್ತಿಲ್ವ, ನಿಮ್ಮ ಮಾತಿನಿಂದ ಗೊತ್ತಾಗೋದಿಲ್ಲ ರೋಹಿತ್ ಏನೋ ಅಂತ. ರೈಟ್ ತಾನೇ, ಡೇಟ್ ಆಫ್ ಬರ್ತ್ ಇಟ್ಕೊಂಡು ಏನು ಮಾಡಲಿ? ರೈಟಾ, ಎಷ್ಟೆಲ್ಲ ನಂಬರ್ ಹೇಳಿದ್ದು? 4-8-12. ನಾಲ್ಕು ಎಂಟು ಹನ್ನೆರಡು. ಓಕೆ ಓಕೆ ಓಕೆ, ಪರವಾಗಿಲ್ಲ. ಓಕೆ, ಯಾರ ಜೊತೆ ಲವ್ ಮಾಡ್ತಿದ್ದೀರ ಸರ್ ನೀವು? ಮದುವೆ ಆಗಿದೆಯಾ? ಲವ್ ಅಲ್ಲಿದ್ದೀರಾ? ಲವ್ ಅಲ್ಲಿದ್ದೀರಾ? ಜಸ್ಟ್ ಕೇಳ್ತಾ ಇದ್ದೀನಿ. ಓಕೆ, ಪರವಾಗಿಲ್ಲ, ಈಗ ಲವ್ ಮಾಡುವಂಥ ಯೋಗನೇ ನಿಮಗೆ. ಓಕೆ, ಪರವಾಗಿಲ್ಲ, ದೇವಿ ದೇವಸ್ಥಾನಕ್ಕೆ ಹೋಗಿ ಸರ್, ಓಕೆನಾ? ಅಲ್ಲಿ ಹತ್ತಿರದಲ್ಲಿ ಕಟೀಲು ಟೆಂಪಲ್ ಇದೆ, ದಯವಿಟ್ಟು ಕಟೀಲು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ, ಅದರ ಎದುರುಗಡೆ ನಾಗನದ್ದು ಕೂಡ ಇದೆ, ನಾಗದೇವರಿಗೆ ಅಲ್ಲಿ ಸಿಯಾಳವನ್ನು ಅರ್ಪಿಸಿ ಪೂಜೆ ಮಾಡ್ಕೊಂಡು ಬನ್ನಿ ಸರ್, ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಆ ಮೊದಲಿಗೆ ಎಷ್ಟೇ ತೊಂದರೆ ಆದರೂ ಕೂಡ ನಂತರ ತುಂಬ ಚೆನ್ನಾಗಿರ್ತದೆ. ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತೀರಂತ ಒಂದು ಇಂಡಿಕೇಶನ್ ಇದೆ ಸರ್, ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ, ಒಳ್ಳೆದಾಗಲಿ ರೋಹಿತ್ ಅವರು. ಓಕೆನಾ? ರೋಹಿತ್ ಅವರು ಇಲ್ಲವೇ ಇಲ್ಲ ಅಲ್ಲಿ. ಓಕೆ, ಇಂಥ ಪರಿಸ್ಥಿತಿ ಅಲ್ವಾ? ಎನಿವೇ ಇರಲಿ, ಓಕೆ ಬಂದ್ಬೇಡ. ಸೊ ಅಲ್ವಾ ಗೊತ್ತಾಯ್ತು ಈಗ ಅಲ್ವಾ, ಹಣಕಾಸಿನ ವಿಚಾರ ಅಲ್ವಾ. ಅಥವಾ ಅದಕ್ಕೋಸ್ಕರ ನೋಡಿ, ನಿಮಗೆ ಹಣಕಾಸು ಬರಬೇಕು ಅಲ್ವಾ, ಹಣಕಾಸು ಬರಬೇಕು, ಹಣಕಾಸು ಮಾಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ನಿಮ್ಮ ಬಿಹೇವಿಯರ್ ಕೂಡ ಹಾಗೇನೆ ಇರಬೇಕಪ್ಪ, ಅನ್ಯಥಾ ಆಗಲ್ಲ. ನೀವು ಸ್ವಲ್ಪ ಕೂಡ ನೋಡಿ, ಯಾವುದಕ್ಕೆ ಕೋಪ ಮಾಡಬೇಕು ಅದು ಮಾಡಬೇಕು, ಅದು ವಿಷಯ ಬೇರೆ. ಯಾವಾಗಲೂ ಚಿಡಚಿಡ ಸ್ವಭಾವ, ಸುಳ್ಳು ಹೇಳುವುದು, ಏನೇನೋ ಸುಳ್ಳು ಹೇಳುವುದು, ಕೆಲಸದ ವಿಚಾರದಲ್ಲಿ ಸುಳ್ಳು ಹೇಳುವುದು ಅಲ್ವಾ, ಇನ್ನೇನೋ ಕೂಡ ಇಂಥದ್ದೆಲ್ಲ ಇರುವಾಗ ಏನಾಗುತ್ತೆ, ಅದು ಡಿಸ್ಟರ್ಬೆನ್ಸ್ ಅಂತ ಕೊಟ್ಟೆ ಕೊಡುತ್ತೆ ನಿಮಗೆ. ರೈಟ್, ಆಗೇನಾಗುತ್ತೆ, ಹಣಕಾಸೇನು ನಿಮಗೆ ಕೆಲಸ ಕೂಡ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಲ್ವಾ. ನೀವು ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಯಾವುದೇ ಕೆಲಸದಲ್ಲಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ನೀವು ಯಾವಾಗ ಒಂದು ಸುಳ್ಳನ್ನು ಪೋಣಿಸ್ತೀರಲ್ಲಿ, ಸುಳ್ಳು, ಓಕೆ, ಸುಳ್ಳನ್ನು ಪೋಣಿಸ್ತೀರಾ,
ಹೋಯ್ತು ಅಂತಲೇ ಲೆಕ್ಕ ಅದು 100% ದೇವರಾಣೆಗೆ ಹೇಳ್ತೇನೆ ಅದು ನಿಮಗೆ ಬರ್ಕತ್ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಒಂದು ಕಡೆ ಬ್ಯಾಂಕಲ್ಲಿ ಹೋಗಿದ್ದೀರಿ, ನಿಮಗೆ ಲೋನ್ ಆಗಬೇಕು, ಲೋನ್ ಆಗುವಾಗ ಒಂದಷ್ಟು ಸುಳ್ಳನ್ನು ಪೋಣಿಸಿ ಹೇಳಾಯ್ತು, ಈಗ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಓಕೆನಾ? ಏನೋ ಒಂದಾಗಿ ಲೋನ್ ಪಾಸ್ ಆಯಿತು ಅಂತ ಇಟ್ಕೊಳ್ಳೋಣ, ಈಗ ಅದನ್ನು ಕಟ್ಟಿ ತೋರಿಸಿ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅದು ನಿಮ್ಮನ್ನು, ಓಕೆ? ಯಾಕಂದರೆ ರಾಹುವಿನ ಪ್ರಭಾವ ಅಲ್ಲಿ ಮೊದಲೇ ಬಂದುಬಿಟ್ಟಿದೆ, ನಿಮ್ಮನ್ನು ಕಟ್ಟಲಿಕ್ಕೆ ಬಿಡುದು, ಗೊಜಲು ಗೊಜಲು ಮಾಡಿಬಿಡ್ತಾನೆ ತಾವು, ಲೋನ್ ಕಟ್ಟಲಿಕ್ಕೇನೆ ಇಲ್ಲ ನಿಮಗೆ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ, ರೈತಾನೆ? ಓಕೆನಾ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಂದು ಸಣ್ಣ ಸುಳ್ಳು ಕೂಡ ನಿಮ್ಮ ಆ ಒಂದು ಕೆಲಸವನ್ನೇ ಹಾಳುಗೆಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಯಾವುದೇ ಕಾರಣ ಕೂಡ ನೇರ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ, ಸುಳ್ಳಂತೂ ಹೇಳಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ನಾನು ಇದನ್ನು ಬಹಳಷ್ಟು ಬಾರಿ ಅನುಭವಿಸಿ ನೋಡಿದ್ದೇನೆ, ಅನುಭವ ಆಗಿದೆ, ಗೊತ್ತಾಗಿದೆ ಅಲ್ವಾ? ಸೊ ಎಲ್ಲಾಂದು ಅಪ್ಪಿತಪ್ಪಿ ಸುಳ್ಳು ಬಂದರೂ ಕೂಡ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ, ಆ ಒಂದು ಘಟನೆಯೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅದು ಯಾವುದಕ್ಕೆ ಬೇಕಾದರೂ ಕೂಡ, ಈಗ ಎಲ್ಲೊಂದ್ರೆ ಮಗಳಿಗೆ ಮದುವೆ ಆಗಬೇಕು, ಸುಳ್ಳು ಹೇಳಿ ಮದುವೆ ಮಾಡಿದ್ರಿ, ಮಗನಿಗೆ ಮದುವೆ ಸುಳ್ಳು ಹೇಳಿ ಮದುವೆ ಮಾಡಿದ್ರಿ, ಮತ್ತೆ ಘಾತಕವಾದ ಪರಿಣಾಮವನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ. ನಿಮಗೊಂದು ಸಣ್ಣ ಕತೆ ಹೇಳ್ತೇನೆ ಕೇಳಿಸ್ಕೊಳ್ಳಿ, ಬಹಳ ಇಂಟ್ರೆಸ್ಟಿಂಗ್ ಅಲ್ವಾ? ನನಗೆ ಒಮ್ಮೆ ಬ್ಯಾಂಗ್ಳೂರಿಗೆ ಹೋಗಿದ್ದೆ ನಾನು, ಈಗ ಒಂದು 5-6 ತಿಂಗಳ ಮುಂಚೆ, ಮೇ ಬಿ ಓಕೆ. ಸೊ ಅಲ್ಲಿ ಒಂದು ನನ್ನ ಕನ್ನಡಕ ಸರಿ ಇರಲಿಲ್ಲ, ಕನ್ನಡಕ ಮಾಡಿಸಬೇಕಿತ್ತು ಅಲ್ವಾ, ಅರ್ಜೆಂಟಾಗಿ ಮಾಡಿಸಬೇಕಿತ್ತು. ಓಕೆ, ಒಂದು ಅಂಗಡಿಗೆ ಹೋದೆ ನಾನು ಕನ್ನಡಕ ಮಾಡಿಸ್ಲಿಕ್ಕೆ. ಓಕೆ, ಅವ್ರು ಹೇಳಿದರು ಅದು ಬೋರ್ಡ್ ಹಾಕಿದ್ದಲ್ಲಿ 1 ಗಂಟೆಯಲ್ಲಿ ಕನ್ನಡಕ ಮಾಡಿಕೊಡ್ತೇವೆ. ನಾವು ಹೋದದ್ದು ರಾತ್ರಿ ಸಾಧಾರಣ ಒಂದು 8:30-9 ಗಂಟೆ ಆಗಿದೆ. ಆ ಮೂಮೆಂಟಲ್ಲಿ ಅಂಗಡಿ ಕ್ಲೋಸ್ ಆಗುವಂಥ ಹೊತ್ತು ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನನಗೆ 1 ಗಂಟೆಯಲ್ಲಿ ಕನ್ನಡಕ ಮಾಡಿಕೊಡ್ತೀರಾ? ಅವರು ಬೇರೆಯವ್ರಿಗೆ ಯಾರೋ ರಿಕ್ವೆಸ್ಟ್ ಮಾಡಿ ಆಯ್ತು ಸರ್ ಮಾಡಿಕೊಡ್ತೇವೆ ಅಂದರೆ, ರೈಟ್ ತಾನೆ? ಓಕೆ, ಈಗ ಅದರ ಪ್ರೊಸೀಜರ್ ನಡೀತಾ ಉಂಟು. ಈಗ ಅವರು ಕನ್ನಡಕ ಇದು ಕಣ್ಣೆಲ್ಲ ನೋಡಿದರು, ಟೆಸ್ಟ್ ಮಾಡಿ ಎಲ್ಲ ಆಯಿತು. ಓಕೆನಾ? ಆನಂತರ ಅವರು ಏನು ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಸರ್ ನಾಳೆ ಬೆಳಿಗ್ಗೆ ಬಂದು ಕನ್ನಡಕ ತಗೊಳ್ಬೋದಾ ನೀವು, ಲೇಟ್ ಕೂಡ ಆಗುವ ಸಾಧ್ಯತೆ ಉಂಟು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಸರ್, ನಾಳೆ ಬೆಳಿಗ್ಗೆ ನಾವು ಊರಿಗೆ ಹೋಗುವವರಿದ್ದೇವೆ, ಅದಕ್ಕೋಸ್ಕರ ಇವತ್ತೇ ಕೊಟ್ಟರೆ ಒಳ್ಳೇದಂತ. ಓಕೆನಾ? ಇದು ನಾನು ಸುಳ್ಳು ಹೇಳಿದ್ದು, ಪಕ್ಕಾ ಸುಳ್ಳು. ಯಾಕಂದರೆ ನಾಳೆ ಬೆಳಿಗ್ಗೆ ನನಗೆ ನಿಲ್ಲಿಕ್ಕಿತ್ತು, ಕನ್ನಡಕ ಕೂಡ ತರ್ಬೋದಿತ್ತು, ಬಟ್ ನಾನು ಯಾವುದೋ ಒಂದು ಕಾರಣಕ್ಕೆ ಸುಳ್ಳು ಹೇಳಿಬಿಟ್ಟೆ, ಕನ್ನಡಕ ಈಗಲೇಬೇಕು ಅಂತ, ರೈಟ್ ತಾನೆ? ಓಕೆನಾ? ಆಯ್ತು ಅದು. ಓಕೆ, ಆನಂತರ ಏನಾಯಿತು, ಕನ್ನಡಕ ಬಂತು, ಕೂಡಲೇ ಬಂತು, ಮಾಡಿಕೊಟ್ಟರು. ಕನ್ನಡಕ ಹಾಕುವಾಗಲೇ ಯಾಕೋ ಗೊತ್ತಿಲ್ಲ ಪವರ್ ಜಾಸ್ತಿ ಆದಂತ ಆಯ್ತು ನನಗೆ. ಓಕೆ, ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಹೇಳಿದೆ, ಇದೆಲ್ಲ ಹೊಸ್ತಲ್ವ, ಈಗ ಹಾಕ್ಕೊಂಡಿರುವಂಥದ್ದು, ಒಂದು 4 ದಿನ ಹೋದಾಗ ಸರಿಯಾಗ್ಬೋದಪ್ಪ ಅಂತ ಹೇಳಿ ಅದನ್ನು ಹಾಕ್ಕೊಂಡೆ. ಹಾಕ್ಕೊಂಡು 1 ತಿಂಗಳಾಯಿತು, 2 ತಿಂಗಳಾಯಿತು, ತಲೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು, ವಿಪರೀತ ತಲೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ವಿಪರೀತ ಅಂದರೆ ಎಲ್ಲೋ ಒಂದು ನಾನು ಬೀಳ್ತೇನಂತ ಆ ರೀತಿ ಆಯಿತು. ಯಾವ ರೀತಿ ನಾವು ಆಲ್ಕೋಹಾಲ್ ಸೇವಿಸ್ತೇವೆ ಆ ರೀತಿ ಚಕ್ಕರ್ ಬಂದು ಬೀಳುವ ಹಾಗೆ ಆಯಿತು. ಓಕೆನಾ? ಸೊ ನನಗೆ ಯಾಕೋ ಡೌಟ್ ಆಯಿತು ಕನ್ನಡಕ ಸರಿ ಇಲ್ಲ ಅಂತ. ಕನ್ನಡಕ ತೆಗೆದುಬಿಟ್ಟೆ, ಮುಂಚಿನ ಕನ್ನಡಕ ಹಾಕ್ಕೊಂಡೆ, ಎಲ್ಲ ಕೂಡ ಕ್ಲಿಯರ್ ಆಯಿತು. ಈಗ ಆ ಕನ್ನಡಕ ಹಾಕುವ ಹಾಗೇ ಇಲ್ಲ ನಾನು, ಅಂಥ ಪರಿಸ್ಥಿತಿ ಉಂಟು, ರೈಟಾ? ಈಗ ಗೊತ್ತಾಯ್ತು ನನಗೆ, ನನ್ನ ಒಂದು ಸಣ್ಣ ಸುಳ್ಳಿಂದ ನನಗೆ ಕನ್ನಡಕವೇ ವೇಸ್ಟ್ ಆಯಿತು, ನನ್ನ 3.5 ಸಾವಿರ ಕನ್ನಡಕನೇ ಹೋಯ್ತು ಈಗ. ಓಕೆ, ಇದು ಅರ್ಥ ಆಯಿತಾ ನಿಮಗೆ? ಇದು ವಿಚಾರ. ಹಾಗಾದರೆ ಅದೊಂದು ಸಣ್ಣ ಸುಳ್ಳು ಇಷ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂದಾಗ, ನೀವು ದೊಡ್ಡ ದೊಡ್ಡ ಸುಳ್ಳು ಹೇಳಿದರೆ ನಿಮಗೇನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಹೇಳಿ, ನೀವು ಹೇಗಿರ್ತೀರಾ ಮತ್ತೆ, ರೈಟಾ? ಅರ್ಥ ಆಯಿತಾ? ಯಾವುದೇ ವಿಚಾರದಲ್ಲಿ ಕೂಡ. ಸೊ ಅದಕ್ಕೆ ಅದನ್ನು ಸ್ವಲ್ಪ ನೋಡಿ, ಅನಿವಾರ್ಯ ರೀತಿಯಲ್ಲಿದ್ದಾಗ ವಿಷಯ ಬೇರೆ, ನಿಮ್ಮ ಪ್ರಾಣ ಅದರಲ್ಲಿ ಉಳಿಯುತ್ತದೆ ಅಂದಾಗ ವಿಷಯ ಬೇರೆ. ಬಾಕಿ ವಿಚಾರದಲ್ಲಿ ದಯವಿಟ್ಟು ಅದನ್ನೆಲ್ಲ ತುಂಬಾ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸುಳ್ಳು ಸುಳ್ಳಿನ ಸರಮಾಲೆ ತೊಂದರೆ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ರಾಹು ಬ್ಯಾಡ್ ಆಗಿ ಆಕ್ಟಿವೇಟ್ ಆಗ್ತಾನೆ, ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ, ಗೊಜಲು ಗೊಜಲು ಮಾಡಿಸಿಬಿಡ್ತಾನೆ. ಅದಕ್ಕೇ ಅದನ್ನು ಸುಳ್ಳನ್ನು ಎಲ್ಲಿ ಉಪಯೋಗಿಸ್ತಾರೆ, ಯಾವ ಒಂದು ಕಾರ್ಯಕ್ರಮದಲ್ಲಿ ಸುಳ್ಳನ್ನು ಉಪಯೋಗಿಸ್ತಾರೆ ಅಥವಾ ಯಾವ ಒಂದು ಘಟನೆ ಘಟಿಸಬೇಕು ಅಲ್ಲಿ ಸುಳ್ಳನ್ನು, ಆಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಇದು 100% ನೀವು ಬರೆದಿಟ್ಕೊಂಡು ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಯ್ತು ರಾಹು ಮಹಾರಾಜ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಅಮ್ಮ ನಮಸ್ತೆ. ಯಾರು ಮಾತಾಡ್ತಿದ್ರ ಮೇಲಿಂದ? ಓಕೆ, ನಿಮ್ಮ ಹೆಸರು? ಹೆಸರು ತುಷಾರ. ನಿಮ್ಮ ಹೆಸರೇ ತುಷಾರನಾ? ಅರೆ ವಾ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 15/10/1996. ಓಕೆ, ಸಮಯ? 3:30 ಮಧ್ಯಾಹ್ನ. 3:30. ಹುಟ್ಟಿದ್ದೆಲ್ಲಿಮ್ಮ? ಪುತ್ತೂರಲ್ಲಿ ಹುಟ್ಟಿದ್ದೆ. ಓಕೆ, ವಿಶಾಖ ನಕ್ಷತ್ರನಮ್ಮ? ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ, ರೈಟ್ ತಾನೆ? ಓಕೆ, ನಿಮಗೆ ಒಂದು ಮಾತು ಹೇಳ್ತೀನಿ. ಈ ತುಷಾರ ಅಂದರೆ ಅದರ ಮೀನಿಂಗ್ ಏನು ಗೊತ್ತಮ್ಮ ನಿಮಗೆ? ಇಲ್ಲ ಸರ್. ಗೊತ್ತಿಲ್ಲ. ನನ್ನ ಲೆಕ್ಕದಲ್ಲಿ ನವಿಲು ಗರಿಯ ಅಂತ, ಅದಕ್ಕೆ ತುಷಾರ ಅಂತ ಹೇಳ್ತಾರೆ, ಮೇ ಬಿ ಅಲ್ವಾ? ಗೊತ್ತಿಲ್ಲ ನಿಮಗೆ? ಅದೇ ಅಮ್ಮ ಮೀನಿಂಗ್, ಅದೇ ತುಷಾರ ಅಂದರೆ ನವಿಲುಗರಿ ಅಲ್ವಾ? ಬೇರೆ ಮೀನಿಂಗ್ ಇರ್ಬೋದು ಅದಕ್ಕೆ, ಬಟ್ ನನಗೆ ಗೊತ್ತಿರೋ ಹಾಗೆ ತುಷಾರ ಅಂದರೆ ನವಿಲುಗರಿ ಅಮ್ಮ ವಿಶೇಷ ರೀತಿಯಲ್ಲಿ. ಓಕೆ, ಏನಿವೆ ಇರಲಿ, ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ಮತ್ತು ವೃಶ್ಚಿಕ ರಾಶಿ ಜಾತಕಮ್ಮ, ಬುಧದೇಶ ನಡೀತಾಂಡು. ಬುಧದೇಶ ತುಂಬ ಸುಲಭ ಅಲ್ಲಮ್ಮ, ನಿಮಗೆ ತೊಂದರೆ ಕೊಟ್ಟೆ ಕೊಡ್ತಾನೆ ಅಂತಂದು ಬಹಳ ಇರಿಟೇಷನ್ ಆಗುತ್ತೆ. ಮೊದಲನೇದಾಗಿ ನಾನು ಹೇಳ್ತೀನಮ್ಮ, ಫ್ರೆಂಡ್ಸ್ ಲೆವೆಲಿಂದ ಸ್ವಲ್ಪ ದೂರ ಇರಬೇಕಾದಂಥ ಅನಿವಾರ್ಯತೆ ಉಂಟು, ಅಷ್ಟಂತೂ ಮಾಡ್ಕೊಳ್ಳಿಮ್ಮ. ಬಾಕಿ ವಿಚಾರ ಪರವಾಗಿಲ್ಲ, ಅದರಲ್ಲೂ ಕೂಡ 20-29 ಮ್ಯಾರೇಜ್ ಆಗಬೇಕಂತ ಇಂಡಿಕೇಷನ್ ಉಂಟಮ್ಮ. ಡೆಫಿನೆಟ್ ಆಗಿ ನಿಮಗೆ 29 ಏಜಿನ ಒಳಗಡೆ ಮ್ಯಾರೇಜ್ ಅಂತ ಆಗಿ ಆಗುತ್ತಮ್ಮ. ಈಗ ಏನು ತಿಳ್ಕೊಳ್ಬೇಕು ತಾ ಹೇಳಿಬಿಡಿ. ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಆಯ್ತಮ್ಮ, ಕೆಲಸದ ಬಗ್ಗೆ ಏನು ತಿಳ್ಕೊಳ್ಬೇಕು ತಾ ಹೇಳಿ. ನಾನು
ವರ್ಕ್ ಮಾಡ್ತಿದ್ದೆ, ಆದ್ರೆ ಅದು ಗೆಸ್ಟ್ ಆಗಿ ವರ್ಕ್ ಮಾಡ್ತಿರೋದು. ಓಕೆ, ಅದು ವರ್ಕ್ ಇಲ್ಲ. ಎಂತ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಮತ್ತೆ ಬೇರೆ ಕೆಲಸಕ್ಕೆ ಟ್ರೈ ಮಾಡೋದಮ್ಮ? ಮಾಡ್ತಿದ್ದೇನೆ, ಆದ್ರೆ ಎಲ್ಲೂ ಸಿಗ್ತಾ ಇಲ್ಲ ಸರಿಯಾಗಿ. ಹಾಂ, ಓಕೆ ಓಕೆ ನೋಡಿ, ನಾವೊಂದು ಮಾತು ಹೇಳ್ತೀನಮ್ಮ. ನನಗೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಅಥವಾ ನಿಮ್ಮ ಜೊತೆ ಹೇಳಬೇಕಾದ್ರೆ ಬಹಳಷ್ಟು ವಿಚಾರಗಳು ಉಂಟಮ್ಮ, ಅದರೊಳಗೆ ಹುದುಗಿರುವಂಥದ್ದು. ಅರ್ಥ ಆಗುತ್ತಾ ನಿಮಗೆ? ನಾ ಹೇಳುವುದಿಲ್ಲ, ಅದು ಆನ್ಲೈನ್ ಅಲ್ವಾ, ಅದಕ್ಕೋಸ್ಕರ ಹೇಳುವುದಿಲ್ಲಮ್ಮ. ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಮ್ಮ, ಕೆಲಸ ಹುಡುಕಿಮ್ಮ. ನಿಮಗೆ ಕೆಲಸ ಸಿಗುವಂಥ ಯೋಗ ಬಗ್ಗೆ ನಿಮ್ಮ ಜಾತಕದಲ್ಲಿ ಕಂಪ್ಲೀಟ್ ಆಗಿದೆ. ನಿಮಗೆ ಒಂದು ಮಾತು ಹೇಳ್ದೇನೆ, ನಿಮಗೆ 2023 ಜನವರಿ ಬರಬೇಕಮ್ಮ. 2023 ಜನವರಿ ಬಂದ ನಂತರ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಅದೇ ಮೂಮೆಂಟಲ್ಲಿ ಒಳ್ಳೆ ಕೆಲಸನೂ ಸಿಗುತ್ತೆ, ಮದುವೆ ವಿಚಾರದಲ್ಲಿ ಕೂಡ ಪ್ರೊಸೀಡ್ ಆಗ್ತೀರಾ, ಆ ಮನೆ ಚೇಂಜ್ ಆಗುವಂಥ ಯೋಗ ಇದೆಯಮ್ಮ. ಆ ಮೂಮೆಂಟಲ್ಲೇ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ಪ್ರಾಸ್ಪರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಈಗ ಅಲ್ಲ ತಾಯಿ, ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಹೇಳಬೇಕಾದ್ರೆ ನೀವೊಂದು 3 ವರ್ಷದಿಂದ, ಓಕೆನಾ, ಒಂದು 3 ವರ್ಷ ಆಯ್ತು, ಈಗ 3 ವರ್ಷದಿಂದ ಅದ್ಯಾಕೋ ಗೊತ್ತಿಲ್ಲ ಬಹಳಷ್ಟು ಇರಿಟೇಟನ್ನು ಅನುಭವಿಸ್ತಾನೆ ಇದ್ದೀರಾ, ಬಹಳ ತೊಂದರೆಗಳನ್ನು ಅನುಭವಿಸ್ತಿದ್ರೆ ವಿದಿನ್ ಆರೋಗ್ಯದಲ್ಲಿ ಸಮೇತ, ರೈಟಮ್ಮ? ಗೊತ್ತಾಯ್ತು. ಹಾಗಾದರೆ ನಿಮ್ಗೆ ಯಾವಾಗ ಒಳ್ಳೆ ಪೀರಿಯಡ್ ಬರುತ್ತೆ, 2023 ಜನವರಿ ಬರಬೇಕಮ್ಮ. ಆ ನಂತರ ಬರುವಂತಹ 3 ವರ್ಷಗಳ ಕಾಲ ಏನುಂಟು, ನಿಮ್ಮ ಲೈಫಲ್ಲಿ ಬಹಳ ಮೇಜರ್ ಪೀರಿಯಡ್ ಆಗಿರ್ತದಮ್ಮ. ಅದೇ ಮೂಮೆಂಟಲ್ಲಿ ಕೆಲಸನೂ ಸಿಗುತ್ತೆ, ಮದುವೆನೂ ಆಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಬಗ್ಗೆ ನಿಮ್ಮಲ್ಲಿಗೆ ಇದೆಯಮ್ಮ. ಅದರ ಜೊತೆಗೆ ನೀವು ಟ್ರಾವೆಲಿಂಗ್ ಮಾಡಬೇಕಂತ ಉಂಟಮ್ಮ, ಒಂದು ಕಡೆಯಿಂದ ಮತ್ತೊಂದು ಕಡೆಗೂ. ಅದಕ್ಕೆ ವಿದೇಶ ಯೋಗ ಅಂತ ಹೇಳಬಲ್ಲೆ ನಾನು. ವಿದೇಶ ಯೋಗ ಮಾಡುವಂಥ ಯೋಗ ನಿಮ್ಮ ಪಾಲಿಗಿದೆಯಮ್ಮ, ಅಥವಾ ಮನೆಯಿಂದ ದೂರ ಹೋಗಿಯೇ ಹೋಗ್ತೀರಿ ಅಂತ ಇಂಡಿಕೇಶನ್ ಇದೆಯಮ್ಮ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ, ಪರವಾಗಿಲ್ಲ. ಈಗ ಒಂದು ಏನು ಮಾಡಿ ಅಂದರೆ, ತುಷಾರ್ ಅವರೇ, ಒಂದು ನಂಬರ್ ಹೇಳಿಮ್ಮ 1 ರಿಂದ 12 ಒಳಗೆ. ಇನ್ನೊಂದು ನಂಬರ್ ಹೇಳಿಮ್ಮ. ಇನ್ನೊಂದು ನಂಬರ್ ಹೇಳಿಮ್ಮ. ಓಕೆ, 10, 12, 10, 12, 4 ರೈಟ್ ತಾನೆ? ಓಕೆ 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 ಓಕೆ. ಸೊ ಗಣಪತಿ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಿ ತಾಯಿ? ಯಾವಾಗ? 6 ಮಂತ್ ಆಯಿತು. ಸೊ ಗಣಪತಿ ಟೆಂಪಲ್ಗೆ ನಿರಂತರವಾಗಿ ಹೋಗ್ಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ, ರೈಟಾ? ಓಕೆ, ಗಣಪತಿ ಟೆಂಪಲ್ಗೆ ಹೋಗಲೇಬೇಕಮ್ಮ. ನೀವು ನಿಮ್ಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೀನಮ್ಮ, ಅರ್ಥ ಮಾಡ್ಕೊಳ್ಳಿ. ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆಯನ್ನಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿಮ್ಮ, ಹೂವನ್ನು ಕೊಟ್ಟು ಪೂಜೆ ಮಾಡ್ಕೊಂಡು ಬನ್ನಿಮ್ಮ. ಅದು ಪ್ರತಿ ಬುಧವಾರ ಹೋದರೆ ಗಣಪತಿ ಟೆಂಪಲ್ಗೆ ನಿಮಗಂತೂ ಭಾಳ ಒಳ್ಳೆ ರಿಸಲ್ಟ್ ಕೊಡ್ತಮ್ಮ, ತುಂಬ ಚೆನ್ನಾಗಿರ್ತೀರಮ್ಮ. ನಿಮ್ಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೀನಿ, ಏನು ಗೊತ್ತಾ, ನೀವು ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡ್ರಿ ಅಂತ ಇಟ್ಕೊಳ್ಳಿ. ಓಕೆ, ನೀವೊಂದು ಕೆಲಸಕ್ಕೆ ಸೇರಿಕೊಂಡ್ರಿಗೆ ಪರವಾಗಿಲ್ಲ, ಬಟ್ ನಿಮ್ಮ ಕೆಲಸ ಹೇಗಿರ್ತದೆ ಅಂದರೆ, ಆ ಕೆಲಸ ಸ್ಯಾಟಿಸ್ಫೈಡ್ ಕೊಡುವಂಥದ್ದು ಇರುವುದಿಲ್ಲ. ಬಟ್ ನೀವೇನು ಮಾಡಬೇಕಂದ್ರೆ, ಕೆಲಸ ಒಂದೇ ಕೆಲಸ ಮಾಡ್ಕೊಳ್ಳೋದಲ್ಲ, ಅದರ ಜೊತೆಗೆ ಮನೆಗೆ ಬಂದ ನಂತರ ಬೇರೆ ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಳ್ಬೇಕಮ್ಮ, ಅರ್ಥ ಆಯ್ತಾ? ಯಾವುದಾದ್ರೂ ಕೂಡ ಒಂದು ಕೆಲಸ ಅಲ್ಲಿ, ಒಂದು ಕೆಲಸ ಇಲ್ಲಿ, 2-3 ಕೆಲಸವನ್ನು ನೀವು ದಿನದಲ್ಲಿ ಮಾಡಿದಾಗ ಅದು ಏನು ಬೇಕಾದರೂ ಮಾಡಿ ನೀವು, ಆಗೇನಾಗುತ್ತೆ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ಗೆ ಸ್ಟಾರ್ಟ್ ಆಗುತ್ತೆ. ಒಂದೇ ಕೆಲಸ ಮಾಡ್ಕೊಂಡು ಹೋದಾಗ ಅದು ತುಂಬ ಸಕ್ಸಸ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಇಂಡಿಕೇಶನ್ ಉಂಟು, ಅರ್ಥ ಆಯ್ತಾ? ತೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಷಾರ್ ಅವರೇ. ಗೆದ್ದು ಬಿಡ್ತೀರಾ, ಚೆನ್ನಾಗಿರ್ತೀರಾ, ಒಳ್ಳೆಯದಾಗುತ್ತೆ ನಿಮಗೆ. ನಾನು ನಿಮಗೆ ಸಮಯ ಕೊಟ್ಟೆ, ಈಗ ಯಾವಾಗ 2023 ಜನವರಿ ನಂತರ ಬರುವಂಥ 3 ವರ್ಷಗಳು ಬಹಳ ಮೇಜರ್ ಪೀರಿಯಡ್ ಆಗಿರ್ತದೆ. ನಿಮಗೆ ಮದುವೆ ಕೂಡ ಅದೇ ಮೂಮೆಂಟಲ್ಲಿ ಆಗುತ್ತೆ, ಕೆಲಸ ಒಳ್ಳೆ ಕೆಲಸ ಅದೇ ಮೂಮೆಂಟಲ್ಲಿ ಸಿಗುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತೀರಂತ ಇಂಡಿಕೇಶನ್ ಇದೆ. ನಿಮ್ಮ ಮನೆ ಕೂಡ ಚೇಂಜ್ ಆಗ್ಬೋದು ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಮನೆ ಚೇಂಜ್ ಆಗೋದು ತಾಯಿಯ ಹಠದಿಂದ ಮನೆ ಚೇಂಜ್ ಆಗುತ್ತೆ. ಓಕೆನಮ್ಮ? ಸೊ ನೋಡ್ಕೊಳ್ಳಿ, ಓಕೆನಾ? ಒಳ್ಳೆಯದಾಗಲಿ ತಾಯಿ. ಎಸ್ ಅಮ್ಮ, ಒಳ್ಳೆದಾಗಲಿ. ನಿಮ್ಮ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಗೊತ್ತಾಯ್ತು ನಿಮಗೆ. ಹಾಗಾದರೆ ಸುಳ್ಳು ಹೇಳೋದ್ರ ಮುಖಾಂತರ ಯಾವ ರೀತಿಯ ಪರಿಣಾಮವನ್ನು ಎದುರಿಸಬೇಕು ಅದನ್ನೊಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳಿದ್ವಿ. ನಾನು ರೀಸೆಂಟಾಗಿ ಅನುಭವಿಸಿದ್ದು ಅಲ್ವಾ, ರೈಟಾಗಿ? ಗೊತ್ತಾಯ್ತಾ ಇದು ವಿಷಯ. ಓಕೆ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಡ್ರಾಪ್ ಮಾಡಿ. ಅದಕ್ಕೋಸ್ಕರ ನಿಮಗೆ ಹಣಕಾಸು ಮಾಡಬೇಕು, ತೀವ್ರ ಇಚ್ಛೆ ಉಂಟು ಎಲ್ಲ. ಸೊ ದಯವಿಟ್ಟು ನಯ ವಿನಯಗಳನ್ನು ಬೆಳೆಸ್ಕೊಳ್ಳಿ, ಬೇರೆಯವರಿಗೆ ಸರೆಂಡರ್ ಆಗಿ, ಅವ್ರಿಗೆ ಸ್ವಲ್ಪ ಯಾರಿಗಾದರೂ ಕೂಡ ರೆಸ್ಪೆಕ್ಟ್ ಮಾಡಿ, ಗುರು ಹಿರಿಯರ ಸೇವೆ ಮಾಡಿ. ಇದರಿಂದ ಭಾಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ 100% ಸಾಧ್ಯತೆ ಉಂಟು ಅಂದರೆ, ರೈತಾನೆ? ಓಕೆ, ಇದು ವಿಚಾರ. ಓಕೆ, ಗೊತ್ತಾಯ್ತು. ಹಣಕಾಸಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ, ಗ್ರೋತ್ ಇಲ್ಲ ಅಂತ ಇರ್ತದೆ ಕೆಲವರಿಗೆಲ್ಲ. ನಮಗೆ ಬೆಳವಣಿಗೆನಿಲ್ಲ, ಗ್ರೋತೇ ಇಲ್ಲ, ಏನೇ ಮಾಡಿದ್ರು ಗ್ರೋತ್ ಆಗ್ತಾನೆ ಇಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ನಿಮ್ಮ ಮನೆಯಲ್ಲಿ ವಾಯುತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅರ್ಥ. ನಿಮ್ಮ ವಾಯುತತ್ವ ಡಿಸ್ಟರ್ಬೆನ್ಸ್ ಆಗಿದ್ದಾಗ ಅದು ಮೂಮೆಂಟನ್ನು ಕೊಡಲ್ಲ, ಮೂಮೆಂಟ್ ಆಗಲ್ಲ, ಎಲ್ಲವೂ ಕೂಡ ಸ್ತಬ್ಧವಾಗಿರ್ತದೆ, ಅಲ್ಲಿನೇ ಸ್ಟೇಬಲ್ ಆಗಿರ್ತದೆ, ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅದರ ಅರ್ಥ ಏನು, ಯಾವುದೋ ಮನೆಯಲ್ಲಿ ಯಾರಾದರೂ ಕೂಡ ಅನಾರೋಗ್ಯಕ್ಕೆ ಸಂಬಂಧಪಟ್ಟವರು ಇರ್ತಾರೆ, ಅಥವಾ ಬೆಡ್ ರಿಡನ್ ಆದವರು ಇರ್ತಾರೆ, ಅಥವಾ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ಕೆಲಸನೇ ಸಿಗಲ್ಲ, ಹೋಗ್ಲಿಕ್ಕೇನೆ ಇಲ್ಲ, ಹೊರಗಡೆ ಹೋಗ್ಲಿಕ್ಕೇನೆ ಬಿಡ್ತಾ ಇಲ್ಲ, ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿ ಏನಾದರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇದು ಯಾವುದನ್ನು ಸೂಚಿಸ್ತದೆ, ನಿಮ್ಮ ಮನೆಯ ವಾಯುತತ್ವ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಇರ್ತದೆ, ರೈಟ್ ತಾನೆ? ಹಾಗಾದರೆ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಿಕೊಂಡು ವಾಯುತತ್ವವನ್ನು ಸರಿ ಮಾಡ್ಕೊಳ್ಳಿ. ಈಗ ವಾಯುತತ್ವ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಕ್ಕೆ ಬಹಳಷ್ಟು ಅದರ ಒಂದು ವೇರಿಯೇಷನ್ಸ್ ಇದೆ, ಅದರಲ್ಲಿ ತುಂಬ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ವಿಷಯ ಬೇರೆ. ಬಟ್ ನಿಮಗೆ ಎಣಿಸ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾರೋ ಬೆಡ್ ರಿಡನ್ ಆಗಿದ್ದಾರೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೇ ಮೂಮೆಂಟ್ ಇಲ್ಲ, ನಿಮಗೆ ಗ್ರೋತ್ ಬರ್ತಾ ಇಲ್ಲ, ಹಾಗಾದರೆ ನಿಮ್ಮ ಮನೆಯಲ್ಲಿ ವಾಯುತತ್ವದ ಡಿಸ್ಟರ್ಬೆನ್ಸ್ ಇದೆ ಅಂತ ಇಂಡಿಕೇಶನ್ ಅಪ್ಪ. ಸೊ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ದೀರಾ? ಎಲ್ಲಿಂದ?
ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಬಗ್ಗೆ ತಿಳ್ಕೊಬೇಕು ಓಕೆ ನಿಮ್ಮ ಹುಟ್ಟಿದ ದಿನಾಂಕ 28/2/69 ಬೆಳಿಗ್ಗೆ 7:55 28/2 69 ಓಕೆ ಸಮಯ 7:55 ಬೆಳಿಗ್ಗೆ ಓಕೆ ನಿಮ್ಮ ಹೆಸರು ಸುಜಾತ ಅಂತ ಹೇಳಿದ ಹೌದು ಸರ್ ಓಕೆ ಸುಜಾತ 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 ಓಕೆ ಪರವಾಗಿಲ್ಲ ಓಕೆ ಪುನರ್ವಸನ ನಕ್ಷತ್ರ ಮಿಥುನ ರಾಶಿ ಜಾತಕ ನಮ್ಮ ಓಕೆ 54 ರನ್ನಿಂಗ್ ಆಗ್ತಾ 54 ಒಂದಂತೂ ಉಂಟು ನಿಮಗೆ ಮನೆ ಕಟ್ಟುವಂತ ಯೋಗ ಅದಂತೂ ಮಾಡಿಯೇ ಮಾಡ್ತೀರಾ ಓಕೆನಾ ಇನ್ನೇನೋ ಒಂದು ಆಗುತ್ತಮ್ಮ ಎನಿವೆ ಏನು ಪ್ರಶ್ನೆ ಮಾಡ್ಬೇಕಮ್ಮ ಹೇಳಿಬಿಡಿ ತಾಯಿ ತೊಮಾಡಿ ಹಾ ಪಕ್ಕ ಆಗುತ್ತೆ ಅದಕ್ಕೆ ಈಗ ಸಮಯ ಬಂದು ನಿಂತಿದೆ ಖಂಡಿತ ಮನೆ ಕಟ್ಟುವಂತ ಯೋಗ ಇದೆ ಖಂಡಿತ ಕಟ್ತೀರಾ ನೀವು ತೊಂದರೆ ಇಲ್ಲ ಸ್ವಲ್ಪ ಒಂದು ತಿಂಗಳು ಹೋದ ನಂತರ ಈಗ ಒಂದು ತಿಂಗಳು ಅಂದರೆ ಸಾಧಾರಣ ನಿಮಗೆ ಈಗ ಜೂನ್ ಅಲ್ವಾ ಜೂನ್ ಅಂದರೆ ಈ ಜೂನ್ ಎಂಡ್ ಆದ ನಂತರ ಜುಲೈ ಬರುತ್ತಲ್ವಾ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳಲ್ಲಿ ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಭಗವಂತ ಕೊಟ್ಟಿದ್ದಾನಮ್ಮ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಚೆನ್ನಾಗಿ ವರ್ಕ್ ಆಗುತ್ತೆ ಪರವಾಗಿಲ್ಲ ಬಟ್ ಒಂದು ಕಿವಿ ಮಾತು ಹೇಳ್ತೀನಮ್ಮ ನಿಮಗೆ ಏನು ಗೊತ್ತಾ ಯಾಕೋ ಗೊತ್ತಿಲ್ಲ ನಿಮಗೆ ತುಂಬ ಸಿಟ್ಟು ಎಲ್ಲ ಇರ್ತದಮ್ಮ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಸ್ವಲ್ಪ ಸರೆಂಡರ್ ಆಗಬೇಕು ಗುರು ಹಿರಿಯರಿಗೆ ಮರ್ಯಾದೆ ಕೊಡಬೇಕು ಹಿರಿಯರ ಸೇವೆ ಮಾಡಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಇದನ್ನು ಅರ್ಥ ಮಾಡ್ಕೊಳ್ಳಿಮ್ಮ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಏನು ಮಾಡಬೇಕು ನಿಮ್ಮ ಮೂಲ ನಾಗದೇವರ ಸಾನ್ನಿಧ್ಯ ಎಲ್ಲಿದೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಮ್ಮ ಆ ನಂತರ ನೋಡ್ಕೊಳ್ಳಿ ನಿಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳೊಳಗೆ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ ಪ್ರೊಸೀಡ್ ಆಗಿ ಒಳ್ಳೇದಾಗ್ಲಿ ತಾಯಿ ರೈಟಾ ಸರಿ ಸರಿ ಇನ್ನು ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಸಮಸ್ಯೆ ಇದೆ ಅವರು ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು ಇಲ್ಲ ಅದು ಆರೋಗ್ಯದಲ್ಲಿ ತೊಂದರೆ ತುಂಬ ಇರ್ತದಮ್ಮ ಸ್ವಲ್ಪ ಅಂತೂ ಖಂಡಿತ ಅಲ್ಲ ತಾಯಿ ನಾನು ಹೇಳಿದ್ರೆ ಏನು ಗೊತ್ತಾ ನೀವು ಜಗಳ ಮಾಡೋದೆಲ್ಲ ಬಿಟ್ಟು ಬಿಡಬೇಕಾಗುತ್ತಮ್ಮ ಓಕೆನಾ ಇಷ್ಟ ಈಗಂತೂ ಮಾಡಲ್ಲ ಈಗ ವಯಸ್ಸಾಯಿತು ನಿಮಗೆ ಇದಕ್ಕೆ ಮುಂಚೆ ಮಾಡ್ಕೊಂಡದ್ದು ಉಂಟಲ್ಲಮ್ಮ ಅದು ಈಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇರ್ತದೆ ರೈಟಾ ಓಕೆನಾ ತುಂಬ ತುಂಬ ಡೇಂಜರ್ ಪೀರಿಯಡ್ ಅಂತ ಹೇಳ್ತೇನೆ ಅದಂತೂ ತುಂಬ ಸುಲಭ ಅಲ್ಲ ಬಾಕಿ ವಿಚಾರ ಪರವಾಗಿಲ್ಲ ಓಕೆನಾ ನಾನು ಹೇಳಿದ್ದು ನಿಮಗೆ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗಿದೆ ಸೊ ನೀವು ಮನೆ ಕಟ್ತೀರಾ ಇನ್ನು ಅವರ ಒಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟದೆ ಏನು ಮನೆ ಕಟ್ತೀರಾ ಅದನ್ನು ವಾಸ್ತು ಪ್ರಕಾರ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೇ ಕೊಡ್ತೇವೆ ಓಕೆನಾ ರೈಟಾ ನಾನೊಂದು ಮಾತು ಹೇಳಿದೆ ನಿಮ್ಗೆ ಏನು ಗೊತ್ತಮ್ಮ ಹಠ ಹಠ ಸ್ವಭಾವ ಉಂಟು ನಿಮ್ಮಲ್ಲಿ ಅಂತ ರೈಟ್ ತಾನೆ ಓಕೆನಾ ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಿಮ್ಮ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಓಕೆನಾ ಸರಿ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾವು ಜಗಳ ಮಾಡ್ಕೊಳ್ಳೋದಿಲ್ಲ ನಾವು ಹಾಗೆ ಮಾಡಿದ್ರೆ ಏ ನಿಮ್ಮ ಜಾತಕ ಕತೆ ಹೇಳುತ್ತಲ್ವ ನಾನೇನು ಮಾಡಲಿಗ ರೈಟಾ ನೀವು ಯಾವಾಗೆಲ್ಲ ಜಗಳ ಮಾಡ್ಕೊಂಡಿದ್ದೀರಾ ಅದು ಉಂಟಲ್ವ ಅಲ್ಲಿ ರೈಟಾ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಇದು ವಿಚಾರ ಅರ್ಥ ಆಯ್ತು ಈಗ ಓಕೆ ಈಗ ಗ್ರೋತೇ ಇಲ್ಲ ನಿಮಗೆ ರೈಟಾ ಗ್ರೋತ್ ಇಲ್ಲ ಗ್ರೋತ್ ಆಗ್ತಾ ಇಲ್ಲ ಸೊ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಿ ಸೊ ಮನೇಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಏನು ಮಾಡಬೇಕಂತೇನಿಲ್ಲ ನಿಮ್ಮ ಸ್ಯಾಲ್ರಿಯಲ್ಲಿ ಅಲ್ವಾ ಸ್ಯಾಲ್ರಿ ಅನ್ಬ ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸಿಟ್ಟು ಓಕೆ ಅದನ್ನು ಮಕ್ಕಳಿಗೆ ದಾನ ಮಾಡಿ ಯಾರಿಗೆಲ್ಲ ಕಲೀಲಿಕ್ಕಿದೆ ಅಲ್ವಾ ಕಲೀಲಿಕ್ಕೆ ತೊಂದರೆ ಅನುಭವಿಸ್ತಿದ್ರೆ ಅಂಥವ್ರಿಗೆಲ್ಲ ದಾನ ಮಾಡಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಕಲಿಬೇಕು ಅವರು ನಂತರ ಫೀಸ್ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅದು ಅನಾಥ ಮಕ್ಕಳಿಗಿರ್ಬೋದು ಅವ್ರಿಗೆ ಏಬಲ್ ಇಲ್ಲ ಸ್ಕೂಲ್ನ ಫೀಸ್ ಕಟ್ಟು ಅಂತ ಅಂಥ ಮಕ್ಕಳಿಗೆ ಫೀಸ್ ಕಟ್ಟಿ ಅಥವಾ ಅವರಿಗೆ ಬುಕ್ ತೆಗೆದುಕೊಡಿ ಅವ್ರಿಗೆ ಏನಾದರೂ ಕೂಡ ಆಹಾರ ಕೊಡಿ ಊಟ ಕೊಡಿ ನೀವೇನು ಬೇಕಾದ್ರೂ ಮಾಡಿ ಬೆಳೆಯುವ ಮಕ್ಕಳಿಗೆ ಸಹಾಯವನ್ನು ಮಾಡಿ ಓಕೆನಾ ಏನು ಬೆಳೆಯುವ ಮಕ್ಕಳಿಗೆ ಸಹಾಯವನ್ನು ಮಾಡಿ ಈಗ ನಿಮ್ಮ ಮನೆಯಲ್ಲಿ ಏರ್ ಎಲಿಮೆಂಟ್ ಏನು ಡಿಸ್ಟರ್ಬೆನ್ಸ್ ಇದೆ ಮೂಮೆಂಟ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಅಥವಾ ನಿಮಗೆ ಯಾರಾದರೂ ಸಿಗ್ಬೋದು ನಿಮಗೆ ವಾಸ್ತುತಜ್ಞರು ಸಿಗ್ಬೋದು ಅವ್ರು ಕೂಡ ಮಾಡಿಕೊಡ್ಬೋದು ವಿಷಯ ಬೇರೆ ಓಕೆನಾ ಬಟ್ ಇದನ್ನು ಮಾಡ್ಕೊಳ್ಳಿ ಇದು ಭಾಳ ವೆರಿ ಸಿಂಪಲ್ ರೆಮಿಡಿ ಅಂತ ಹೇಳ್ತೇನೆ ಬಟ್ ಇದರಲ್ಲಿ ಪ್ರಿಕಾಷನ್ ಏನು ಬೇಕಂದರೆ ಯಾರಿಗೋ ಸಹಾಯ ಮಾಡ್ತೀರಾ ಯಾರಿಗೋ ದಾನ ಮಾಡ್ತೀರಾ ಮಕ್ಕಳಿಗೆ ಬುಕ್ ತೆಗೆದುಕೊಡ್ತೀರಾ ಆಹಾರ ತೆಗೆದುಕೊಡ್ತೀರಿ ನೀವೇನು ಬೇಕಾದ್ರೂ ಬಟ್ ಅದನ್ನು ಹೇಳಿಕೊಳ್ಳುವ ಹಾಗಿಲ್ಲ ನೀವು ಹಿಡನ್ ಆಗಿರಬೇಕಾಗುತ್ತೆ ಯಾವುದೇ ಕಾರಣ ಕೂಡ ಫೇಸ್ಬುಕ್ಕಲ್ಲಿ ಬರ್ಕೊಳ್ಳುವ ಹಾಗಿಲ್ಲ ನಿಮ್ಮ ಸಂಬಂಧಿಕರಿಗೆ ಹೇಳಿಕೊಳ್ಳುವ ಹಾಗಿಲ್ಲ ಯಾರಿಗೂ ಹೇಳಿಕೊಳ್ಳುವ ಹಾಗಿಲ್ಲ ನಿಮಗೆ ಅಷ್ಟೇ ಗೊತ್ತಿರಬೇಕದು ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದು ಹೊರಗೇನೆ ಬರಬಾರ್ದು ನೀವೇನು ಮಾಡಿದ್ದೀರಾ ಅಂತ ರೈತಾನೆ ಇದು ಯಾವತ್ತು ನೆನ್ಪಿಟ್ಕೊಳ್ಳಿ ನೋಡಿ ಯಾವತ್ತು ಪ್ರಕೃತಿ ಏನು ಪಾಠ ಕಲಿಸ್ತಾ ಉಂಟು ನೋಡಪ್ಪ ನೀನು ಏನೇ ಕೊಟ್ಟರು ಕೂಡ ಹಿಡನ್ ಆಗಿರು ನೀನು ಎದುರು ಬರಬೇಡ ಓಕೆನಾ ನೀನು ಎದುರು ಬರುವ ಹಾಗಿಲ್ಲ ಅಂದರೆ ಅದರ ಎಲ್ಲ ಫಲಗಳು ನಿನಗೆ ಒಳ್ಳೆ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಒಂದು ವೇಳೆ ಹೇಳಿಕೊಂಡು ಟಾಮ್ ಟಾಮ್ ಮಾಡಿಕೊಂಡ್ರೆ ಇದ್ದದ್ದೆಲ್ಲ ಹೊರಟೋಗುತ್ತೆ ಏನು ಏನು ಇದರಲ್ಲಿ ಉಪಯೋಗ ಬರುವುದಿಲ್ಲ ನಿಮಗೆ ಇದೊಂದು ವಿಚಾರ ಭಗವಂತ ಹೇಗಿರ್ತಾನೆ ಪರಮಾತ್ಮ ಏನಿರ್ತಾನೆ ಪರಮಾತ್ಮ ಏನು ಮಾಡ್ತಾನೆ ನಮಗೆ ಎಲ್ಲವನ್ನ ಕೊಡ್ತಾನೆ ಬಟ್ ಅವನು ಹಿಡನ್ ಆಗಿದ್ದಾನೆ ಕಾಂತನಕ ಇಲ್ಲ ತಾನೆ ಎಲ್ಲ ಕೊಟ್ಟಿದ್ದಂತಾನೆ ಅಲ್ವಾ ನೀರು ಬೇಕು ಮಳೆ ನಿಮಗೆ ಗಾಳಿ ಬೇಕು ನೀರು ಬೇಕು ಅಗ್ನಿ ಬೇಕು ಪೃಥ್ವಿ ಬೇಕು ಆಕಾಶ ಬೇಕು ಎಲ್ಲ ಕೊಟ್ಟಿದ್ದಾನೆ ತಾನೆ ಅಲ್ವಾ ಒಳ್ಳೆ ಶರೀರ ಕೊಟ್ಟಿದ್ದಂತಾನೆ ಒಳ್ಳೆ ಮೆಕಾನಿಸಮ್ ಉಂಟು ತಾನೆ ಶರೀರದಲ್ಲಿ ಅಲ್ವಾ ಅವನೇನಾದ್ರು ನಿಮಗೆ ತೋರ್ತಾನೆ ಇಲ್ಲ ತಾನೆ ತೋರೋದಿಲ್ಲ ತಾನೆ ಎಲ್ಲ ಕೊಟ್ಟು ಆತ ಹಿಡನ್ ಆಗಿದ್ದಾನೆ ಸೇಮ್ ಪ್ರೊಸೀಜರ್ ನಮ್ಮಲ್ಲಿರಬೇಕು ನೀವೇನಾದರೂ ಮಾಡೋದಾದರೆ ಯಾರಿಗಾದರೂ ಒಳ್ಳೇದು ಅದನ್ನು ಮಾಡಿ ನೀವು ಹಿಡನ್ ಆಗಿರಿ ಅಷ್ಟೇ ಬೇರೆ ಯಾವುದನ್ನ ಹೇಳಿಕೊಳ್ಳಿಕ್ಕೆ ಹೋಗಬಾರ್ದು ಅಲ್ವಾ ಜಗತ್ತು ಹೇಳಬೇಕು ನೀವು ಹೇಳಬಾರ್ದು ರೈಟ್ ತಾನೆ ಜಗತ್ತು ಹೇಳಿದರೆ ಪರವಾಗಿಲ್ಲ ನಾವು ಹೇಳಿದರೆ ಟಾಮ್ ಟಾಮ್ ಮಾಡ್ಕೊಂಡು ಅಲ್ವಾ ಸೊ ಅರ್ಥ ಆಗುತ್ತಾ ನಿಮಗೆ ಹೇಳದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಅಲ್ವಾ ಹೇಳಿ ಮಾಡುವವನು ಅಧಮನು ರೈಟಾ ಇಂಥ ಪರಿಸ್ಥಿತಿ ಓಕೆನಾ ಸೊ ಅಧಮ ತನಕ್ಕೆ ಹೋಗುವುದು ಬೇಕಾಗಿಲ್ಲ ಅದಕ್ಕೋಸ್ಕರ ನಿಮಗೆ ಗ್ರೋತ್ ಬರಲೇಬೇಕಪ್ಪ ಅಂತ ಒಂದು ತೀವ್ರ ಇಚ್ಛೆ ಇದೆ ನಾನು ಹೇಳಿದೆ ಸಣ್ಣ ರೆಮಿಡಿ ಮಕ್ಕಳಿಗೆ
ಎಜುಕೇಷನ್ ಕೊಡಿಸೋದು, ಮಕ್ಕಳಿಗೆ ಬುಕ್ಸನ್ನು ಕೊಡಿಸೋದು, ಆನಂತರ ಮಕ್ಕಳಿಗೆ ಬೇಕಾಗಿ ಅವರ ಸ್ಕೂಲ್ ಫೀಸನ್ನು ಕಟ್ಟೋದು, ನೀವೇನು ಬೇಕಾದರೂ ಮಾಡಿ. ಇಷ್ಟನ್ನು ಮಾಡಿ ಸುಮ್ಮನೆ ಇದು ಬಿಡಿ, ಮನೆಯಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಧೀರೆ ಧೀರೆ ಮೆಲ್ಲ ಗ್ರೋತ್ ಆಗುತ್ತೆ ನಿಮಗೆ, ರೈಟ್? ಓಕೆ, ಇದು ವಿಶೇಷವಾಗಿ ಇರುವಂಥದ್ದು ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಅದು ಯಾವ ರೀತಿಯೆಲ್ಲ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಓ ಕರೆಕ್ಟ್ ಆಗಿದೆ, ಪರವಾಗಿಲ್ಲ. ಓಕೆ, ಸೊ ಹಾಗಾದರೆ ಗ್ರೋತ್ ಬರಲಿಕ್ಕೆ ಏನಪ್ಪ ಮಾಡಬೇಕು ಇದು ಗೊತ್ತಾಯಿತು. ಇದು ವಿಶೇಷವಾಗಿ ಇರುವಂಥದ್ದು ಅಂತ ಹೇಳ್ತೇನೆ. ಸೊ ಯಾವ ರೀತಿ ಗ್ರೋತ್ ಬರುತ್ತೆ ನಿಮಗೆ, ಯಾವ ರೀತಿ ನೀವು ಅದನ್ನು ಫಾಲೋ ಮಾಡಬೇಕಲ್ವಾ? ಒಂದು ವೇಳೆ ನೆನಪಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ವಾಯುತತ್ವ ಡಿಸ್ಟರ್ಬೆನ್ಸ್ ಹೇಗೆ ಗೊತ್ತಾಗುತ್ತೆ? ಇದೇ ರೀತಿ ಅಲ್ವಾ? ಮೂಮೆಂಟೇ ಇಲ್ಲ, ಯಾರೋ ಬೆಡ್ ರಿಡನ್ ಆಗಿದ್ದಾರೆ, ನಡಿಲಿಕ್ಕೆ ಏನಾಗ್ತಾ ಇಲ್ಲ, ಬಾರಿ ಬಾರಿಗೂ ಕಾಲು ನೋವು ಸಮಸ್ಯೆ ಬರುತ್ತೆ, ನಡೆಯುವಾಗ ತೊಂದರೆ ಆಗುತ್ತೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹೋದರೂ ಕೂಡ ಎರಡು ದಿನ ಮಾಡಿ ಮತ್ತೆ ಮನೆಯಲ್ಲಿ ಬಂದು ಬಿದ್ದುಕೊಂಡಿರ್ತೀರ, ಇಂಥದ್ದೆಲ್ಲ ಪರಿಸ್ಥಿತಿ ಇರುವಾಗ ಮನೆಯಲ್ಲಿ ಮೂಮೆಂಟ್ ಇಲ್ಲ ಅಂತ ಇದು. ಮನೆಯಲ್ಲಿ ವಾಯುತತ್ವ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿದೆ. ವಾಯುತತ್ವ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಒಂದಷ್ಟು ಕಾರಣಗಳಿವೆ, ಆ ಕಾರಣಗಳು ಬೇಕಾಗಿಲ್ಲ. ಬಟ್ ನಾನು ಹೇಳಿದ ಅಲ್ಲಿ ಉಂಟು ಅಂತಾದಾಗ ಈ ಸಣ್ಣ ರೆಮಿಡಿಯನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಅದು ಯಾವ ರೀತಿ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಹುದು 100% ಕೊಡುತ್ತೆ, ರೈಟ್? ಓಕೆನಾ? ಹಾಗಾದರೆ ಅದರ ಪ್ರೊಸೀಜರ್ ಕೂಡ ಹೇಳಿದೆಲ್ವ, ಸೊ ಅದನ್ನು ಕೂಡ ಫಾಲೋ ಮಾಡ್ಬೇಕು ತಾನೇ. ದಯವಿಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ? ಇಲ್ಲ ಏನೋ ಒಂದು ಮಾಡಿ ಫೇಸ್ಬುಕ್ಕಲ್ಲಿ ಬರ್ಕೊಂಡು ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಸ್ಟೇಟಸ್ ಹಾಕ್ಕೊಂಡು ಅದನ್ನೆಲ್ಲ ವಿಜೃಂಭಿಸುವುದು ಬೇಕಾಗಿಲ್ಲ ಅಂತ ಹೇಳ್ತೇನೆ. ಅಂದರೆ ಅದು ತೊಂದರೆ ಕೊಡ್ಬೋದು ನಿಮಗೆ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಒಂದು ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಬೇಕು ನಿಮಗೆ, ಬಾರದೆ ಕೂಡ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ, ಓಕೆನಾ? ಇದು ಅರ್ಥ ಆಯ್ತು ನಿಮಗೆ. ಅದೇ ರೀತಿ ಕೆಲವೊಮ್ಮೆ ಏನಾಗುತ್ತೆ, ಯಾರಿಗೋ ಹಣ ಕೊಟ್ಟಿರ್ತೀರಿ, ಅಥವಾ ನೀವೇನೋ ನೀವೊಂದು ಬಿಸ್ನೆಸ್ ಮಾಡ್ತೀರಿ, ಹಣ ಯಾರಿಗೋ ಕೊಟ್ಟಿರ್ತೀರಿ, ಅಥವಾ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಸ್ಯಾಲ್ರಿ ಇರ್ಬೋದು ಅದು ಬರ್ತಾನೇ ಇಲ್ಲ ಅಲ್ವಾ? ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಹಣ ಬರ್ತಾನೇ ಇಲ್ಲ, ಯಾರಿಗೋ ಕೊಟ್ಟಿದ್ದೇನೆ, ಹಣ ಬರ್ತಾನೇ ಇಲ್ಲ. ಅದರ ಅರ್ಥ ಏನು ಅಂದರೆ ನಿಮ್ಮ ಮನೆಯ ಅಗ್ನಿಮೂಲೆ ಡಿಸ್ಟರ್ಬೆನ್ಸ್ ಉಂಟು ಅಂತ ಇದ್ರೆ, ರೈಟ್? ನಿಮ್ಮ ಮನೆ ಅಗ್ನಿ ಡಿಸ್ಟರ್ಬೆನ್ಸ್ ಆಗಿದೆ, ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಿಮಗೆ ಹಣಕಾಸು ಯಾವ ಏವಜಲ್ಲಿ ಬರಬೇಕು ನಿಮಗೆ, ಅಥವಾ ಯಾವ ಒಂದು ಪರಿಸ್ಥಿತಿಯಲ್ಲಿ ಹಣಕಾಸು ಬರಬೇಕು, ಅದು ಸ್ಯಾಲ್ರಿನೇ ಇರ್ಬೋದು, ಅದು ನಿಮ್ಮ ಒಂದು ಬಿಸ್ನೆಸ್ ಮಾಡಿದಂಥ ಹಣನೇ ಇರ್ಬೋದು, ರೈಟ್ ತಾನೆ? ಅಥವಾ ಅದೊಂದು ಯಾರಿಗದನ್ನು ಕೊಟ್ಟಂಥ ಹಣನೇ ಇರ್ಬೋದು, ಬಡ್ಡಿಯಲ್ಲಿ ಬಿಟ್ಟಂಥ ಹಣನೇ ಇರ್ಬೋದು, ಅದು ಸರಿಯಾದ ರೀತಿಯಲ್ಲಿ ನಿಮ್ಮ ಪಾಲಿಗೆ ಬರಬೇಕಾದ್ರೆ ನಿಮ್ಮ ಮನೆಯ ಅಗ್ನಿ ಏನುಟದು ಬ್ಯಾಲೆನ್ಸ್ ಆಗಿರ್ಬೇಕು, ರೈಟ್? ಇದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಈಗ ಅಗ್ನಿ ಡಿಸ್ಟರ್ಬೆನ್ಸ್ ಆಗಲಿಕ್ಕೆ ಒಂದಷ್ಟು ಕಾರಣಗಳಿವೆ, ರೈಟ್ ತಾನೆ? ಅದು ಜಲ ಅಗ್ನಿಯನ್ನು ಡಿಸ್ಟರ್ಬೆನ್ಸ್ ಮಾಡಿಯೇ ಮಾಡುತ್ತೆ, ಇನ್ನು ಬೇರೆ ಬೇರೆ ತತ್ವಗಳು ಕೂಡ ಅಗ್ನಿಯನ್ನು ಡಿಸ್ಟರ್ಬೆನ್ಸ್ ಮಾಡುತ್ತೆ. ಅದರಲ್ಲಿ ಆಕಾಶ ತತ್ವ ಅಗ್ನಿಯನ್ನು ಡಿಸ್ಟರ್ಬೆನ್ಸ್ ಮಾಡುತ್ತೆ, ಪೃಥ್ವಿತ್ವ ಕೂಡ ಅಗ್ನಿಯನ್ನು ಡಿಸ್ಟರ್ಬೆನ್ಸ್ ಮಾಡುತ್ತೆ, ಇದು ಕೂಡ ಗೊತ್ತಿರಬೇಕು ನಮಗೆ. ಹಾಗಾದರೆ ನಿಮ್ಮ ಅಗ್ನಿಮೂಲೆಯಲ್ಲಿ ಏನೆಲ್ಲ ಪೇಂಟ್ ಕೊಟ್ಟಿದ್ದೀರಾ ಅದೆಲ್ಲವೂ ಕೂಡ ಅಲ್ಲಿ ಮ್ಯಾಟರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅಲ್ವಾ? ಈಗ ಅಗ್ನಿ ಡಿಸ್ಟರ್ಬೆನ್ಸ್ ಆದಾಗ ನಿಮ್ಮ ವರ್ತನೆ ಹೇಗಿರ್ತದೆ? ವಿಶೇಷವಾಗಿ ಅದೇ ವರ್ತನೆ ನಿಮ್ಮಲ್ಲಿ ಚಿಡ್ಚಿಡ ಸ್ವಭಾವ, ಸಿಟ್ಟಿನ ಸ್ವಭಾವ, ಕಿರಿಕಿರಿ, ಯಾರಿಗೋ ಹರ್ಟ್ ಮಾಡ್ತಾ ಇರುವಂಥದ್ದು ಅಲ್ವಾ? ಈ ಸ್ವಭಾವ ನಿಮ್ಮಲ್ಲಿರುತ್ತೆ. ಹಾಗೆ ಎಣಿಸ್ಕೊಳ್ಳಿ ನಿಮ್ಮ ಮನೆಯ ಅಗ್ನಿ ಇಂಬ್ಯಾಲೆನ್ಸ್ ಆಗಿದೆ, ಅದಕ್ಕೆ ಪ್ರಾಬ್ಲಮ್ ಆಯ್ತು. ಈಗ ಒಂದು ವೇಳೆ ಅಗ್ನಿ ಇಂಬ್ಯಾಲೆನ್ಸ್ ಆದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಆ ಮನೆಯಲ್ಲಿ ಗಂಡು ಮಕ್ಕಳು ಯಾರಿರ್ತಾರೆ ಅವ್ರಿಗೆ ಸಮಸ್ಯೆ ಆಯಿತು, ಅಥವಾ ನಿಮಗೆ ಮದುವೆ ಆಗಿದೆ ಅಂದಾಗ ನಿಮ್ಮ ಗಂಡನಿಗೆ ಸಮಸ್ಯೆ ಆಯಿತು, ಭೂಮಿ ವಿಚಾರ ಸಮಸ್ಯೆ ಆಯಿತು, ಎಲ್ಲ ಭೂಮಿಯನ್ನು ಕಳ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ, ಅಥವಾ ಮಕ್ಕಳಿಗೆ ಮದುವೆ ಆಗಬೇಕು, ಮಂಗಳ ಕಾರ್ಯಾಲಯ ಆ ಮನೆಯಲ್ಲಿ ನೆರವೇರುವುದಿಲ್ಲ, ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಯಿತು, ಕಣ್ಣಿನ ದೃಷ್ಟಿ ಮಂದ ಆಯಿತು, ಅದರ ಜೊತೆಗೆ ನಿಮ್ಮ ಜಠರಾಗ್ನಿ ಕೂಡ ವೀಕ್ ಆಯಿತು, ಮಣಿಪುರ ಚಕ್ರ ಡಿಸ್ಟರ್ಬೆನ್ಸ್ ಆಯಿತು. ಇಷ್ಟೆಲ್ಲ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗುತ್ತೆ ಅಗ್ನಿ ಇಂಬ್ಯಾಲೆನ್ಸ್ ಆಗಿದ್ದಾಗ. ವಿಶೇಷವಾಗಿರುವಂಥದ್ದು ಅಗ್ನಿ ಇಂಬ್ಯಾಲೆನ್ಸ್ ಆಗಿದೆ, ಓಕೆನಾ? ಹಾಗಾದರೆ ಅಗ್ನಿ ಬ್ಯಾಲೆನ್ಸ್ ಆಗಿರಬೇಕು, ಅದಕ್ಕೆ ಏನಪ್ಪ ಮಾಡ್ಬೋದು ನೋಡಿ, ಅದಕ್ಕೆ ಟ್ರೀಟ್ ಮಾಡುವ ವಿಷಯ ಬೇರೆ, ಓಕೆನಾ? ಈಗ ಅಗ್ನಿಮೂಲೆ ಅಗ್ನಿಮೂಲೆ ಅಂತ ಇಟ್ಕೊಳ್ಳೋಣ ನಾವು, ಅಂದರೆ ನಿಮ್ಮ ಮನೆಯ ಆಗ್ನೇಯ ಭಾಗ ಅಂತ ಇಟ್ಕೊಳ್ಳೋಣ. ಅದು ಆಗ್ನೇಯ ಭಾಗ ಮತ್ತು ದಕ್ಷಿಣದ ಭಾಗ ಮತ್ತು ದಕ್ಷಿಣದ ಆಗ್ನೇಯ ಭಾಗ, ಇದು ಮೂರು ಭಾಗ ಕೂಡ ಬರುತ್ತೆ ಅಗ್ನಿಗೆ ಸಂಬಂಧಪಟ್ಟದ್ದೇ. ಈಗ ಅಗ್ನಿಯನ್ನು ಡಿಸ್ಟರ್ಬೆನ್ಸ್ ಆಗಿರೋ ಅಗ್ನಿ ಸರಿ ಮಾಡೋದು ಒಂದು ಬೇರೆ, ಬಟ್ ನಿಮಗೆ ಸಿಂಪಲ್ ರೆಮಿಡಿ ಹೇಳ್ಕೊಡ್ತೇನೆ, ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆಗ ಮೇ ಬಿ ನಿಮ್ಮ ಅಗ್ನಿ ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೊತ್ತ ಮೊದಲನೇದಾಗಿ ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮನೆಯಲ್ಲಿ ಎಷ್ಟೆಲ್ಲ ಡಂಪ್ ಮಾಡ್ಕೊಂಡಿದ್ದೀರ ಅದು ತೆಗಿಬೇಕಾಗುತ್ತೆ ನಿಮಗೆ. ಎಲ್ಲ ರೀತಿಯಲ್ಲಿ ಕೂಡ ಎಲ್ಲೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಎಲ್ಲೆಲ್ಲ ಕಸ ಕಡ್ಡಿಗಳನ್ನು ಹಾಕ್ಕೊಂಡಿದ್ದೀರಾ, ಏನೆಲ್ಲ ಗೋಣಿಯಲ್ಲಿ ಕಟ್ಟಿಟ್ಟಿದ್ದೀರಾ, ಅದೆಲ್ಲ ನಿಮಗೆ ತೆಗಿಬೇಕಾದ, ಏನೆಲ್ಲ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀರಾ ಅದೆಲ್ಲವನ್ನು ತೆಗಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂಟು. ಅದನ್ನು 100% ತೆಗಿಲೇಬೇಕು ನೀವು, ಒಂದೇ ವಿಚಾರ. ಎರಡನೇ ವಿಚಾರ, ಮನೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಅಲ್ವಾ, ಮನೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಆರ್ಗನೈಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಯಾವಾಗ ಮನೆಯನ್ನು ನೀವು ಭಾಳ ಆರ್ಗನೈಸ್ ಮಾಡಿ ಇಟ್ಕೊಳ್ತೀರಾ ಅಗ್ನಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಇದು ವಿಚಾರ. ಇನ್ನೊಂದು ವಿಚಾರ ಏನಾದರೆ, ಮನೆಯಲ್ಲಿ ಏನಾದರೂ ಪೇಂಟ್ ಡಿಸ್ಟರ್ಬೆನ್ಸ್ ಆಗಿದೆ, ಪೇಂಟ್ ಎದ್ದು ಬಂದಿದೆ, ಲೀಕೇಜ್ ಆಗಿದೆ, ಭಾಳ ಹಳೆಯದಾಗಿದೆ, ಗೋಡೆಯೆಲ್ಲ ಕಚ್ಚಿ ಬಿದ್ದಿದೆ, ಕೆತ್ತಿ ಹೋಗಿದೆ, ಇನ್ನೇನೋ ಸಮಸ್ಯೆ ಆಗಿದೆ ಅಂದಾಗ ದಯವಿಟ್ಟು ಪೇಂಟನ್ನು ರೀಪೇಂಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು, ಓಕೆನಾ? ಅದರ ಜೊತೆಗೆ ನಿಮ್ಮ ಬೆಡ್ರೂಮ್ ಇರ್ಬೋದು, ನಿಮ್ಮ ಅಡುಗೆ ಕೋಣೆ, ಅದನ್ನು ಎಲ್ಲವನ್ನು ಕೂಡ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಬೇಕು, ಅದನ್ನು ನೀವು ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕು. ಆಗೇನಾಗುತ್ತೆ, ನಿಮಗೆ ಅಗ್ನಿಯ ಮುಖಾಂತರ ಬಂದಂಥ ಸಮಸ್ಯೆಗಳು ಅಲ್ವಾ, ಏನೆಲ್ಲ ಸಮಸ್ಯೆ ಅಂತ ಹೇಳಿದೆ ಆಲ್ರೆಡಿ, ಅಂತಹ ಸಮಸ್ಯೆಗಳು ನಿಮಗೆ ಅಗ್ನಿ ಮುಖಾಂತರ ಬರ್ತಾ ಉಂಟು ಅಂತಾದಾಗ ಡೆಫಿನೆಟ್ ಆಗಿದೆ
ಯಾತೊ ಅಗ್ನಿಯನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಮನೆ ಸರಿಯಾಗುತ್ತೆ, ಆರ್ಗನೈಸ್ ಆಗುತ್ತೆ. ಯಾತೊ ಮನೆಯನ್ನು ಆರ್ಗನೈಸ್ ಮಾಡ್ಕೊಳ್ಳಿ, ನಿಮ್ಮ ಅಗ್ನಿ ಇಂಬ್ಯಾಲೆನ್ಸ್ ಆಗಿರುವಂಥದ್ದು ಬ್ಯಾಲೆನ್ಸ್ ಆಗುತ್ತೆ, ರೈಟಾ? ಸೊ ಇಷ್ಟೊಂದು ಮಾಡ್ಕೊಳ್ಳಿಕ್ಕೆ ಇಷ್ಟು ಮಾಡಿ ಕೂಡ ಆಗಿಲ್ಲ ಅಂದಾಗ ಅದು ಎಲ್ಲೊಂದು ಕಡೆ ನಿಮ್ಮ ಮನೆಯಲ್ಲಿ ದೊಡ್ಡ ಮಟ್ಟಿಗೆ ವಾಸ್ತು ಪ್ರಾಬ್ಲಮೇ ಇರಬೇಕು. ಅದನ್ನು ನುರಿತ ತಜ್ಞರಿಂದ ಅದನ್ನು ನೀವು ಕರೆಸ್ಕೊಂಡು ಮಾಡಿಸ್ಬೇಕಾಗುತ್ತೆ, ರೈಟ್ ತಾನೆ? ಅದು ಯಾರಿಗೆ ಗೊತ್ತಿರುತ್ತೆ? ಮಹಾವಾಸ್ತು ತಜ್ಞರಿಗೆ ಮಾತ್ರ ಗೊತ್ತಿರ್ತದೆ ಪಂಚತತ್ವಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ, ಬಾಕಿಯವ್ರಿಗೆ ನನ್ನ ಲೆಕ್ಕದಲ್ಲಿ ಮೇ ಬಿ ಗೊತ್ತಿರಲ್ಲ. ಅದರಿಂದಾಗಿ ಈ ಇದು ಒಡೆಯುವಂಥದ್ದು, ಗೋಡೆ ಒಡೆಯುವಂಥದ್ದು, ಬಾಗಿಲೆಲ್ಲೋ ಶಿಫ್ಟ್ ಮಾಡುವಂಥದ್ದು, ಟಾಯ್ಲೆಟಲ್ಲೋ ಶಿಫ್ಟ್ ಮಾಡುವಂಥದ್ದು, ಇಂಥದ್ದಕ್ಕೆಲ್ಲ ಹೋಗಬೇಡ ಅಂತ ಹೇಳ್ತೇನೆ. ಯಾಕಂದರೆ ಎಲ್ಲದಕ್ಕೂ ಕೂಡ ಮಹಾವಾಸ್ತುನಲ್ಲಿ ಪರಿಹಾರ ಇದೆ, ಅದನ್ನೇ ನೀವು ಮಾಡ್ಕೊಳ್ಬೋದು. ಮಹಾವಾಸ್ತು ತಜ್ಞರಿಗೇ ಗೊತ್ತಿರ್ತದೆ ಪಂಚತತ್ವಗಳು ಅಂದರೆ ಏನು, ಅದು ಹೇಗಿರ್ತದೆ, ಅದು ಯಾವುದು ಯಾವುದನ್ನು ಪ್ರೊಡ್ಯೂಸ್ ಮಾಡುತ್ತೆ, ಯಾವುದು ಯಾವುದನ್ನು ಡೆಸ್ಟ್ರಾಯ್ ಮಾಡುತ್ತೆ, ಇದು ಅವರಿಗೆ ಪಕ್ಕಾ ಗೊತ್ತಿರ್ತದೆ. ಅದಕ್ಕೋಸ್ಕರ ಅವರನ್ನು ಕರೆಸ್ಕೊಂಡ್ರೆ ನಿಮ್ಮ ಮನೆಯ ಸಮಸ್ಯೆಯನ್ನು 100% ನಿವಾರಣೆ ಮಾಡಬಲ್ಲರು, ರೈಟ್ ತಾನೆ? ಅದು ಒಂದೇ ವಿಸಿಟಲ್ಲಿ ಮಾಡ್ತಾರಂತ ನಾನಂತೂ ಹೇಳೋದಿಲ್ಲ, 2-3 ವಿಸಿಟ್ ಬೇಕಾದೀತು ಅಂತ ಒಂದು ಪರಿಸ್ಥಿತಿ ಇರ್ತದೆ. ಸೊ 2-3 ಬಾರಿ ನೀವು ಅವರನ್ನು ಕರೆಸ್ಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು. ಅದರ ನಲ್ಲಿ ಮೊದಲು ಮಾಡಿರ್ತಾರೆ ಪರವಾಗಿಲ್ಲ, ಬಟ್ ರಿಸಲ್ಟ್ ಬಂದಿಲ್ಲ, ನೀವು ಮತ್ತೆ ಕರೆದ್ರಿ, ಮತ್ತೆ ಏನಾದರೂ ಹುಡುಕಬೇಕಾದೀತು, ಮತ್ತೆ ಬಹಳ ಡೆಪ್ತಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂದರೆ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಇದನ್ನು ಮಾಡಿಕೊಂಡಾಗ ನಿಮಗೇನು ಹಣಕಾಸು ಎಲ್ಲೊಂದು ಕಡೆ ಜಮಾ ಆಗಿದೆ, ಸ್ಯಾಲ್ರಿ ಬರ್ತಾ ಇಲ್ಲ, ಅಥವಾ ಬಿಸ್ನೆಸ್ ಮಾಡ್ತೇನೆ ಹಣಕಾಸೇ ಬರ್ತಾ ಇಲ್ಲ, ತೊಂದರೆ ಆಗ್ತೊಂಡು, ಆಗ ನಿಮಗೆ ಅದು ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೇಳಿ, ರೈಟ್ ತಾನೆ? ಓಕೆನಾ? ಯಾಕಂದರೆ ದಕ್ಷಿಣ ಭಾಗದ ಒಂದು ತನ್ಮಾತ್ರೆ ಏನು ಅಂದರೆ ಅದು ರೂಪ, ಓಕೆನಾ? ಹಾಗಾದರೆ ನಿಮ್ಮ ಮನೆಗೆ ರೂಪವನ್ನು ಕ್ರಿಯೇಟ್ ಮಾಡಿದಾಗ, ನಿಮ್ಮ ಮನೆಯನ್ನು ಬಹಳ ಲಕ್ಸುರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ, ಸಾಧ್ಯ ಆದರೆ ಲಕ್ಸುರಿ, ಇಲ್ಲಾಂದರೆ ಇದ್ದಲ್ಲಿ ಸಾಫ್ ಸುತ್ರ ಒಂಥರ ಅದನ್ನು ಕ್ಲೀನಿಂಗ್ನೆಸ್ ಆಗಿ ಮಾಡಿಡು, ತುಂಬ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು, ಆಗ ಕೂಡ ಅಗ್ನಿ ಕ್ರಿಯೇಷನ್ ಆಗಿಯೇ ಆಗುತ್ತೆ. ಆ ಮೂಮೆಂಟಲ್ಲಿ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು, ಗಂಡನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು, ಭೂಮಿ ವಿಚಾರಗಳು, ಸಾಲ ಸೋಲದ ವಿಚಾರಗಳು, ಬ್ಲಡ್ ರಿಲೇಟೆಡ್ ಅಂದರೆ ರಕ್ತಕ್ಕೆ ಏನು ಸಮಸ್ಯೆ ಆಗೋದು, ಆನಂತರ ಒಡ ಹುಟ್ಟಿದವರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು, ಆನಂತರ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಯಾವುದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದೆಲ್ಲವೂ ಕೂಡ ನಿವಾರಣೆ ಆಗಿ ಒಂದೊಳ್ಳೆ ಫಲವನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಯಾವಾಗ ಮನೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಬಂದುಬಿಡ್ತದೆ ಆಗ ಒಳಗಿಂದ ಖುಷಿಯನ್ನು ಅನುಭವಿಸ್ತೀರಿ, ವಿಶೇಷ ಖುಷಿಯನ್ನು ಅನುಭವಿಸ್ತೀರಿ. ನಿಮಗೇನು ಬೇಕೋ ಅದನ್ನು ಮಾಡಿ ತಿಂತೀರಾ, ತರಿಸ್ತೀರಾ, ತಿರುಗ್ಲಿಕ್ಕೆ ಹೋಗ್ತೀರಾ, ಎಲ್ಲ ಮಾಡ್ತೀರಾ, ಆ ಇನ್ನರ್ ಪೀಸ್ ಅಂತ ಏನುಂಟು ಒಳಗಿನ ಸಂತೋಷ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಬರುತ್ತೆ? ಟೋಟಲಿ ವಾಸ್ತು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇದ್ದಾಗ, ಅನ್ಯಥಾ ಆಗಲ್ಲ, ರೈಟಾ? ಓಕೆ, ಇದು ವಿಚಾರ ಅಂತ ಹೇಳ್ತೇನೆ. ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಎಲ್ಲವೂ ಕೂಡ ಅಕ್ಯುರೇಟ್ ಆದ ರಿಸಲ್ಟನ್ನು ಕೊಟ್ಟೇ ಕೊಡ್ತೇವೆ, ರೈಟ್ ತಾನೆ? ಓಕೆನಾ? ನೆಕ್ಸ್ಟ್ ಬಂದ್ಬೇಡ, ನಿಮ್ಮ ಮನೆಯಲ್ಲಿ ಈಗ ಸ್ಟೆಬಿಲಿಟಿ, ಓಕೆ? ಇದು ಬಹಳ ವಿಶೇಷವಾಗಿರುವಂಥದ್ದು ಪೃಥ್ವಿತ್ವಕ್ಕೆ ಸಂಬಂಧಪಟ್ಟ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಅಂದರೆ ಬರೇ ಒಂದು ನಿಮ್ಮ ಜೀವನದ ಸ್ಟೆಬಿಲಿಟಿ ಅಲ್ಲ, ಜೀವನದ ಎಲ್ಲ ಮಜಲುಗಳಲ್ಲಿಯೇ ಸ್ಟೆಬಿಲಿಟಿ ಅದು, ಓಕೆನಾ? ಜೀವನದ ಎಲ್ಲ, ಈಗ ನಿಮ್ಮ ಒಂದು ಮದುವೆ ಜೀವನದಲ್ಲಿ ಸ್ಟೆಬಿಲಿಟಿ, ಹಣಕಾಸಿನ ವಿಚಾರ ಸ್ಟೆಬಿಲಿಟಿ, ವಿದ್ಯೆಯಲ್ಲಿ ಸ್ಟೆಬಿಲಿಟಿ ಅಲ್ವಾ, ನಿಮ್ಮ ಬಿಸ್ನೆಸ್ಸಲ್ಲಿ ಸ್ಟೆಬಿಲಿಟಿ, ಎಲ್ಲ ಸಂಬಂಧಗಳಲ್ಲಿ ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿ ಅಂತ ಏನ್ಬೇಕು ನಿಮಗೆ, ಅಥವಾ ಆ ಒಂದು ಸ್ಥಿರತೆ ಅಂತ ಏನ್ಬೇಕು, ಅದು ಪ್ರೀತಿವತ್ವ ಅಂತ ಬಂದಿರುವಂಥದ್ದಾಗಿರ್ತದೆ ಅಲ್ವಾ? ಪ್ರೀತಿ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪ್ರೀತಿವತ್ವ ಡಿಸ್ಟರ್ಬೆನ್ಸ್ ಆಗಿದೆ, ಆಗ ಹೇಗೆ ಗೊತ್ತಾಗುತ್ತೆ ನಿಮಗೆ ಪ್ರೀತಿವತ್ವ ಡಿಸ್ಟರ್ಬೆನ್ಸ್ ಉಂಟಂತ? ಆ ಮನೆಯಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ, ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ, ಮದುವೆ ಆಗಲಿಕ್ಕೆ ಅಡ್ಡಿ ಆಗುತ್ತೆ, ಮದುವೆ ಆಗಲಿಕ್ಕೆ ಅದು ಫಿಕ್ಸ್ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಆನಂತರ ಫಿಕ್ಸ್ ಆದರೂ ಕೂಡ ಬೇಗನೆ ಡಿಸ್ಕನೆಕ್ಟ್ ಆಗುತ್ತೆ, ಗಂಡ ಹೆಂಡತಿ ಮಧ್ಯೆ ರಿಲೇಷನ್ಶಿಪ್ಪೇ ಕಟ್ ಆಗಿರ್ತದೆ, ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಆನಂತರ ನಿಮ್ಮ ಮಾತು ಹೇಗಿರ್ತದೆ, ನೀವು ಹೇಗೆ ಮಾತಾಡಿದರೆ ಅವ್ನು ಸರಿ ಇಲ್ಲ, ಅವನಿಗೆ ಸರಿ ಬಡಿಬೇಕು, ಅವನಿಗೆ ಇವನಿಗೆ ಸರಿ ಬಡಿಬೇಕು, ಅವರ ಒಂದು ಜೀವನ ಸತ್ಯನಾಶ ಆಗಿ ಹೋಗಲಿ, ಇವರ ಮದುವೆ ಜೀವನ ಸತ್ಯನಾಶ ಆಗೋ, ಈ ರೀತಿಯಾಗಿ ಮಾತಾಡ್ತೀರಂದಾಗ ನಿಮ್ಮ ಮನೆಯ ಪೃಥ್ವಿತತ್ವ ಟೋಟಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ, ಟೋಟಲಿ ಇಂಬ್ಯಾಲೆನ್ಸ್ ಆಗಿದೆ, ನಿಮಗೆ ಆಗ್ತಾ ಇಲ್ಲ ಯಾವುದೇ ಕಾರಣ ಕೂಡ, ರೈಟ್ ತಾನೆ? ಸೊ ಇದು ವಿಚಾರ ಅಂತ ಹೇಳ್ತೇನೆ, ರೈಟ್ ತಾನೆ? ಓಕೆ, ಯಾವ ಕೊಂಡಿಯನ್ನು ಜೋಡಿಸ್ಬೇಕು ನೀವೇನು ಮಾತ್ರ ಕಟ್ ಮಾಡ್ತೀರ, ಅದನ್ನು ಕೊಂಡಿಯನ್ನು ಜೋಡಿಸ್ಲಿಕ್ಕೆ ಏನು ಬಿಡ್ತಾ ಇಲ್ಲ, ಅದನ್ನು ಡಿಸ್ಕನೆಕ್ಟ್ ಮಾಡ್ತಾ ಹೋಗ್ತೀರಂದಾಗ ನಿಮ್ಮ ಮನೆಯ ಪೃಥ್ವಿತತ್ವ ಟೋಟಲಿ ಇಂಬ್ಯಾಲೆನ್ಸ್ಗೆ ಒಳಗಾಗಿದೆ ಅಂತ ಒಂದು ಇಂಡಿಕೇಷನ್ ಅಂದ್ಮೇಲೆ ಟೋಟಲಿ ಇಂಬ್ಯಾಲೆನ್ಸ್ ಆಗಿರ್ತದೆ, ರೈಟ್ ತಾನೆ? ಓಕೆನಾ? ಹೇಗೆ ಸರಿ ಮಾಡೋದು ಅದನ್ನು, ರೈಟಾ? ಹೇಗೆ ನೋಡಿ, ಹೇಗೆ ಸರಿ ಮಾಡ್ತೀರಾ? ಒಂದನೇದಾಗಿ ನಿಮ್ಮ ಮನೆ ನೈಋತ್ಯ ಭಾಗ ನೋಡ್ಕೊಳ್ಬೇಕು, ನೈಋತ್ಯ ಭಾಗ ಡಿಸ್ಟರ್ಬೆನ್ಸ್ ಆಗಿ ನೈಋತ್ಯ ಭಾಗದಲ್ಲಿ ವಿಶೇಷವಾಗಿ ಆ ಪಾರ್ಟ್ ತಗ್ಗಾಗಿ ಹೋಯಿತು, ಅಲ್ಲಿ ರೆಡ್ ಕಲರ್ ಬಂತು, ಅಲ್ಲಿ ಅನಂತ ಪಿಂಕ್ ಕಲರ್ ಬಂತು, ಪರ್ಪಲ್ ಕಲರ್ ಬಂತು, ಇಂಥ ಕಲರ್ಸ್ ಬಂದುಬಿಡ್ತು, ಆ ಪಾರ್ಟ್ ಕಟ್ಟಾಗಿ ಹೋಯಿತು, ಅಲ್ಲಿ ಟಾಯ್ಲೆಟ್ ಮಾಡಿ, ಈಗ ಪ್ರೀತಿವತ್ತು ಇಂಬ್ಯಾಲೆನ್ಸ್ ಆಯಿತು ನಿಮಗೆ. ಓಕೆ, ಹೇಗೆ ಗೊತ್ತಾಗುತ್ತೆ? ಈ ರೀತಿಯಾಗಿ ಗೊತ್ತಾಗುತ್ತೆ. ಮಾತಾಡುವಾಗಲೇ ಬೇರೆಯವರನ್ನು ಒಡೆಯುವಂಥ ಮಾತುಗಳು, ಅವರನ್ನು ಕಡಿಯುವಂಥ ಮಾತುಗಳು ಅಲ್ವಾ, ಅವರಿಗೆ ಡಿಸ್ಟರ್ಬೆನ್ಸ್ ಮಾಡುವಂಥ ಮಾತುಗಳು, ಆನಂತರ ಅವರ ವೈವಾಹಿಕ ಜೀವನವನ್ನು ಲಗಾಡಿ ತೆಗೆಯುವಂಥ ಮಾತುಗಳು, ಅವರು ಚೆನ್ನಾಗಿರಬಾರ್ದು ಆ ರೀತಿಯಾದ ಮಾತುಗಳು ಇದೆಲ್ಲ ಬರುವುದೆಲ್ಲಿಂದ, ಅಲ್ಲಿಂದಲೇ ಬಂದಿರ್ತವೆ, ರೈಟ್ ತಾನೆ? ಅಂದರೆ ಒಟ್ಟಾರೆ ಒಡೆಯುವಂಥ ಕೆಲಸವನ್ನು ಮಾಡ್ತೀರಾ, ಬೇರೆಯವರ ಜೀವನವನ್ನು ಬೇರೆಯವರ ಜೀವನದ ಸ್ಟೆಬಿಲಿಟಿಯನ್ನು ತೆಗೆಯುವಂಥ ಕೆಲಸ ಮಾಡ್ತೀರಾ, ಬೇರೆಯವರ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸನ್ನು ಉಂಟು ಮಾಡಲಿಕ್ಕೆ ಅಂಥ ಕಾರ್ಯವನ್ನು ಮಾಡ್ತೀರಾ, ಆಗ ನಿಮ್ಮ ಮನೆಯ ಒಂದು
ನೈರುತ್ಯ ಭಾಗ ಅಥವಾ ಪ್ರತಿಯೊತ್ತು ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಅದರಲ್ಲಿ ಕೂಡ ಗಂಡ ಹೆಂಡತಿ ಮಧ್ಯೆ ಕೂಡ ವಿಶೇಷ ಮತಭೇದ ಬಂದಿರ್ತದೆ, ಮನೆಯಲ್ಲಿ ಡಿವೋರ್ಸ್ ಕೂಡ ಆಗ್ಬೋದು ಅಂತ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಆ ಪಾರ್ಟ್ ಏನುಂಟು, ಎಲ್ಲಿ ಸಂಬಂಧಗಳಿಗೆ ಸಂಬಂಧ ಜಾಗ ಅದು ಪ್ರಾಬ್ಲಮ್ ಆಗಿದೆ. ಅದರ ಜೊತೆ ಕೆಲವೊಮ್ಮೆ ಏನಾಗುತ್ತೆ, ನೀವು ಏನೋ ಕಲ್ತಿರ್ತೀರಾ ಮತ್ತೇನೋ ಕೆಲಸ ಮಾಡ್ತಾ ಇರ್ತೀರಾ ಅಲ್ವಾ, ಏನೋ ಇಂಜಿನಿಯರಿಂಗ್ ಕಲ್ತಿರ್ತೀರಾ ಇನ್ನೆಲ್ಲೋ ಹೋಗಿ ಕೆಲಸ ಮಾಡಿರ್ತೀರಾ, ಡಾಕ್ಟರ್ ಕಲ್ತಿರ್ತೀರಾ ಮತ್ತೆ ಯಾವುದೋ ಕೆಲಸವನ್ನು ಮಾಡಿರ್ತೀರಾ, ನಿಮ್ಮ ಫೀಲ್ಡ್ಗೆ ಸಂಬಂಧಪಟ್ಟ ಕೆಲಸ ಸಿಗುವುದಿಲ್ಲ, ಅಥವಾ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮಲ್ಲಿ ಏನು ಪ್ರತಿಭೆಂಟು ಆ ಪ್ರತಿಭೆಗೆ ಮಣ್ಣನೇ ದೊರೆಯುವುದಿಲ್ಲ, ನಿಮ್ಮಲ್ಲಿ ಪ್ರತಿಭೆಂಟು ಎಲ್ಲ ಉಂಟು ಬಟ್ ಯಾರು ಕೂಡ ಅದನ್ನು ಪರಿಗಣಿಸಲಿಕ್ಕೆ ಇಷ್ಟಪಡಲ್ಲ, ಬೇಕಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇದರ ಮುಖಾಂತರ ನಿಮ್ಮ ಮನೆಯ ಪೃಥ್ವಿ ತತ್ವ ಏನೋ ಅದು ಇಂಬ್ಯಾಲೆನ್ಸ್ ಆಗಿದೆ ಅಂತಲೇ ಇಂಡಿಕೇಶನ್ ಅಪ್ಪ. ಹಾಗಾದರೆ ಅದನ್ನು ಸರಿ ಮಾಡೋದು ಹೇಗೆ? ಇದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ಪೃಥ್ವಿ ತತ್ವವನ್ನು ಸರಿ ಮಾಡೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಆದರೂ ಕೂಡ ಒಂದು ಸಣ್ಣ ಟೆಕ್ನಿಕ್ ಏನಿರ್ತದೆ ಅಂದರೆ, ನೀವು ಆ ಮಾತುಕತೆ ಏನಾಡ್ತೀರಾ, ಬೇರೆಯವರಿಗೆ ಕೆಟ್ಟದಾಗುವಂತೆ ಮಾತಾಡ್ತೀರಾ, ಬೇರೆಯವರ ವೈವಾಹಿಕ ಜೀವನ ತುಂಡು ಮಾಡುವಂತೆ ಮಾತಾಡ್ತೀರಾ, ಬೇರೆಯವರಿಗೆ ತುಂಬ ಶಾಪಗಳು ಅದೆಲ್ಲ ನಿಲ್ಲಿಸಬೇಕಾದೀತು, ಅಥವಾ ಯಾರಾದರೂ ಡಿವೋರ್ಸ್ ಆಗಿದ್ದಾರೆ ಅವರನ್ನು ಒಟ್ಟು ಡಿವೋರ್ಸ್ ಆಗ್ತಾ ಇದ್ದಾರೆ ಅವರನ್ನು ಒಟ್ಟುಗೂಡಿಸುವಂಥ ಕೆಲಸ ಮಾಡಬೇಕಾದೀತು, ಅವರನ್ನು ಒಂದು ಒಳ್ಳೆ ದಾರಿಗೆ ತರುವಂಥ ಕೆಲಸವನ್ನು ಮಾಡಬೇಕಾದಿತ್ತು, ಒಂದಷ್ಟು ಕುಟುಂಬ ಸಂಸಾರಗಳನ್ನು ಬೆಸೆಯುವಂಥ ಕೆಲಸವನ್ನು ನಿಮಗೆ ಮಾಡಬೇಕಾದೀತು. ಆಗ ಮಾಡಿದಾಗ ನಿಮ್ಮ ಪ್ರೀತಿಯತ್ವ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಆ ಮಾತುಕತೆನೇ ಹಿಂತೆಗೆದುಕೊಳ್ಬೇಕಾಗುತ್ತೆ ನೀವು ಅಲ್ಲ, ಹೊಟ್ಟೆಗಿಜ್ಜು ನಂಜು ಮಸರ ಅದು ಇದು, ಅವನು ಸತ್ಯ ಹೋಗ್ತಾನೆ, ಅವನು ಹಾಗೆ ಮಾಡ್ತಾನೆ, ಅವನು ಬರ್ಬಾದಾಗಿ ಹೋಗಲಿ, ಅವನು ಬಿಸ್ನೆಸ್ಸೇ ಕೆಟ್ಟೋಗಲಿ ಅಲ್ವಾ, ಈ ರೀತಿ ತುಂಡು ಮಾಡುವಂಥ ಮಾತು ಅಲ್ವಾ, ಎಲ್ಲೊಂದು ಕಟ್ ಕಟ್ ಮಾಡುವಂಥ ಮಾತು. ಸೊ ಖಂಡಿತ ಆಡ್ತಾ ಇದ್ದೀನಿ ಅಂದಾಗ ಡೆಫಿನೆಟಾಗಿ ಅದು ಪ್ರಾಬ್ಲಮ್ ಉಂಟು ಅಂತ ರೈತಾನೆ, ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ. ಸೊ ಇದೆಲ್ಲ ಪಂಚತತ್ವಗಳಿಗೆ ಸಂಬಂಧಪಟ್ಟು, ಈ ಪಂಚತತ್ವಗಳಿಗೆ ಸಂಬಂಧಪಟ್ಟು ಈ ಮಾತುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಗ್ರಹಣಕ್ಕೆ ತೆಗೆದುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಗಮನ ಕೊಡ್ತಾ ಹೋದಾಗ ನಿಮ್ಗೆ ಗೊತ್ತಾಗದೆ ನಿಮ್ಮ ಮನೇಲಿ ಯಾವ ತತ್ವ ವೀಕ್ ಆಗಿದೆ. ಸೊ ಹಾಗಾದ್ರೆ ಹೇಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ, ತುಂಬ ಚೆನ್ನಾಗಿರ್ತದೆ. ಬಟ್ ಈಗ ಸಮಯ ಮೀರ್ತಾ ಇರೋದನ್ನು ಏನು ಮಾಡೋಕ್ಕಾಗಲ್ಲ, ಆರದ್ದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬಿಟ್ಟು ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.